ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಕೆಎನ್ ರಾಜಣ್ಣ ಹಾಗೂ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ಬರಗೂರು ರಾಮಚಂದ್ರಪ್ಪನವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ನಮ್ಮ ಜಿಲ್ಲಾ ಬ್ಯಾಂಕಿನ ಶಾಖೆಯನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ನಾಬಾರ್ಡ್ನ ಚೀಫ್ ಜನರಲ್ ಮ್ಯಾನೇಜರ್ ಸೂರ್ಯಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ದಿವಸ ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ಅವ್ರ ಜೊತೆಯಲ್ಲಿ ಬರಗೂರು ರಾಮಚಂದ್ರಪ್ಪನವರು, ನಿಮ್ಮ ತಾಲೂಕಿನವರೇ, ನಿಮಗೆಲ್ಲ ಪರಿಚಿತರು. ಸೊ ಅವರು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಆ ಭಾಗದ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಜೊತೆಯಲ್ಲಿ ಸಾಲಿಗೈದವರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಸಹಕಾರಿಗಳು, ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಜಿಲ್ಲೆ ಸಹಕಾರಿ ಯೂನಿಯನ್ ಅಧ್ಯಕ್ಷರು, ನಿರ್ದೇಶಕರುಗಳು ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಸ್ಥೆಗಳ ಅಧ್ಯಕ್ಷಗಳು, ಪದಾಧಿಕಾರಿಗಳು ಸೇರಿದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅದನ್ನು ನಾವು ಇವತ್ತು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸರ್, ಶಿರಾ ತಾಲೂಕಲ್ಲಿ ಇದು ಮೂರನೇ ಬ್ರಾಂಚ್ ಇದು. ಇನ್ನೂ ಒಂದು ಮಾಡ್ತೀವಿ, ಬುಕ್ಕಪಟ್ಟಣ ಒಂದು ಮಾಡ್ತೀವಿ. ಯಾಕಂದ್ರೆ ದೊಡ್ಡ ಆಲ್ಬರ್ದ ಹತ್ರ ಒಂದು ಮಾಡ್ಬೇಕಂತೇಳಿ ಅವರು, ಈ ಮಿಸ್ಟರ್ ಸೂರ್ಯಕುಮಾರ್ ಈಸ್ ಹ್ಯಾಪನ್ಸ್ ಟು ಬಿ ದಿ ಚೀಫ್ ಜನರಲ್ ಮ್ಯಾನೇಜರ್ ಆಫ್ ದಿ ನಾಬಾರ್ಡ್. ಸೊ ಈ ಹಸ್ ಕೈಂಡ್ಲಿ ಕನ್ಸಂಟ್ರೇಟ್ ಟು ಇನಾಗ್ರೇಟ್ ಅವರ್ ಬ್ರಾಂಚ್ ಅಟ್ ತಾವರೆಕೆರೆ. ಸೊ ಇನ್ ಫ್ಯೂಚರ್ ವಿ ಆರ್ ಗೋಯಿಂಗ್ ಟು ಓಪನ್ ಅನದರ್ ಒನ್ ಅಟ್ ಬುಕ್ಕಪಟ್ಟಣ ಮತ್ತು ದೊಡ್ಡ ಆಲ್ದೋರ ಇಲ್ಲೊಂದು ಎರಡು ಕಡೆ ಮಾಡ್ತೀವಿ. ಬುಕ್ಕಪಟ್ಟಣ ಪರ್ಮಿಷನ್ ಬಂದಿದೆ, ಇನ್ನೊಂದು ನೆಕ್ಸ್ಟ್ ಪರ್ಮಿಷನ್ ಕೊಡ್ತಕ್ಕಂಥವ್ರು ಇವರೇ ಅಧಿಕಾರಿಗಳು, ಅವರು ಕೂಡ ಅದರಲ್ಲಿ ಕೊಡ್ತಾರೆ. ಈ ಸದ್ಯದಲ್ಲಿ ಈ ಬ್ಯಾಂಕ್ ಹತ್ರ ಬೆಳಗ್ಗೆ 6 ಗಂಟೆಗೆ ಬಂದು ಕ್ಯೂ ನಿಂತ್ಕೊಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾವೀಗ ಅದನ್ನು ಆಯಾ ಹೋಬಳಿನಲ್ಲೇ ಆ ಒಂದೊಂದು ಬ್ರ್ಯಾಂಚಸ್ಸು ಮಾಡ್ತಕ್ಕಂಥದ್ದಕ್ಕೆ ಮೊದಲಿಂದನೂ ಕೂಡ ನಾವು ಯೋಚನೆ ಮಾಡಿದ್ದೋ, ಈಗ ಅದನ್ನು ನಾವು ಕಾರ್ಯಗತ ಮಾಡ್ತಾ ಇದ್ದೇವೆ. ಆ ಭಾಗದ ರೈತರಿಗೆ ಹೆಚ್ಚು ಸಹಾಯ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ರೈತರು ಸಹಕರಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ತೇವೆ. ಸರ್, ಈಗ ಶಿರಾ ತಾಲೂಕಲ್ಲಿ 5 ಹೋಬಳಿ ಇದೆಯಲ್ಲ, 5 ಹೋಬಳಿಯಲ್ಲಿ ಫಸ್ಟ್ ಶಿರಾದಲ್ಲಿ ಓಪನ್ ಆಗಿದೆ 1967 ಇಸ್ವಿಯಲ್ಲಿ. ಆಮೇಲೆ 2001 ಬರಗೂರು ಅಲ್ಲೇ ಓಪನ್ ಆಯಿತು. ಈ ಬರಗೂರು ಡ್ರಾಫ್ಟ್ ಏರಿಯಾ ಅದನ್ನು, ಆ ಬರಗೂರು ಡ್ರಾಫ್ಟ್ ಏರಿಯಾದಲ್ಲಿ ಓಪನ್ ಮಾಡಿದ್ದು ಈ ನ್ಯಾಷನಲೈಸ್ ಬ್ಯಾಂಕಿಂತ ಸಹಕಾರಿ ಬ್ಯಾಂಕ್ಗಳು ರೈತರಿಗೆ ತುಂಬ ಸಹಕಾರಿ ಆಗುತ್ತೆ. ಆದರೆ ಈಗ ಎಲ್ಲ ಈ ತಾವರೆಕೆರೆಯಲ್ಲಿ ಮಾಡ್ತಾ ಇದ್ರಲ್ಲ, ಇದೆಲ್ಲ ಏನು ಅನುಕೂಲ ಆಗುತ್ತೆ ಅಂದರೆ ರೈತರಿಗೆ ಒಂದು ಏನಂದ್ರೆ ಅನುಕೂಲ ಆಗೋದಕ್ಕೆ ಆ ಎಲೆ ಅಗ್ರಿಕಲ್ಚರ್ ಬೇಸ್ಡ್ ಟೀಮ್ ರೆಡಿ ಮಾಡಿಬಿಟ್ಟು ಅವ್ರಿಗೆ ಒಂದು ಟ್ರೈನಿಂಗು, ಅವ್ರಿಗೆ ಆ ಬೇಸಲ್ಲೇ ಲೋನ್ ಕೊಡೋದು, ಆ ಇಂಪ್ಲಿಮೆಂಟ್ ಡಿ ಸಿ ಸಿ ಬ್ಯಾಂಕಿಂದ ಆಗ್ತಿಲ್ಲ. ಇದ್ರ ಬಗ್ಗೆ ಏನಾಗ್ತಿಲ್ಲ ಅಂದರೆ ಒಂದು ಟೀಮ್ ರೆಡಿ ಮಾಡಬೇಕು ಅಂದರೆ ಈಗ ಇಂಪ್ಲಿಮೆಂಟ್ಗೆ, ಈಗ ಡ್ರಾಫ್ಟ್ ಏರಿಯಾದಲ್ಲಿ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಯಾವ ಥರ ಬೆಳೆ ಮಾಡಿದ್ರೆ ನೀವು ಇಂಪ್ರೂವ್ ಮಾಡ್ಬೋದು. ಈಗ ಫಸ್ಟ್ ಪ್ಲೇಸ್ ಹೇಳಿ ಯಾವ ಥರ ಮಾಡಬೇಕು, ಏನು ಟೀಮ್ ಮಾಡಬೇಕು? ಅಗ್ರಿಕಲ್ಚರ್ ಬೇಸ್ಡ್ ಒಂದು ಟೀಮ್ ರೆಡಿ ಮಾಡಿಬಿಟ್ಟು ಆ ಟೀಮಲ್ಲಿ ಇಂಪ್ರೂವ್ಮೆಂಟ್, ಈಗ ಫಸ್ಟ್ ಪ್ಲೇಸ್ ಮಾಡಬೇಕು. ಓಕೆ, ಏನು ಇಂಪ್ರೂವ್ಮೆಂಟ್ ಅಂದರೆ ಏನೆಲ್ಲ ಮಾಡ್ಬೇಕು ಹೇಳಿ. ಅದೇ ಅಡ್ವಾನ್ಸ್ಡ್ ಏನಾದರೂ ಅಡ್ವಾನ್ಸ್ ಎಲ್ಲ ಮಾಡ್ತಾ ಇದೀವಲ್ಲ, ಯಾರ ರೈತನಿಗೆ ಪಾರ್ಟಿ ಸಿ ಇರೋನ್ಗೆ ಯಾರಿಗೆ ಸಾಲ ಕೊಟ್ಟಿಲ್ಲ ಹೇಳಿ ನೋಡೋಣ. ಅಲ್ಲ, ಸಾಲ ಅಲ್ಲ ಸರ್, ಮತ್ತೆ ಇನ್ನೇನು ಮಾಡಿ, ಏನು ಇಂಪ್ಲಿಮೆಂಟ್ ಮಾಡಿ? ಈಗ ಸಾಲ ಕೊಡೋ, ಯು ಟೆಲ್ ಮಿ ದಿ ಕನ್ಸ್ಟ್ರಕ್ಟಿವ್ ಪ್ರಪೋಸಲ್, ಏನ್ ಮಾಡ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ವಿವಿಧ ಇಲಾಖೆಗಳು ಮಾಡುತ್ತೆ. ಯು ಸಿ, ಮೈ ಇಂಟೆನ್ಷನ್ ಈಸ್ ಇನ್ ದಿಸ್ ಡಿಸ್ಟ್ರಿಕ್ಟ್ ಅಟ್ ಲೀಸ್ಟ್ ಈಸ್ ಟು ಎರಾಡಿಕೇಟ್ ದಿಸ್ ಫಾರ್ಮರ್ಸ್ ಗೋಯಿಂಗ್ ಟು ದಿಸ್ ಪ್ರೈವೇಟ್ ಮುತ್ತೂಟ್ ಫೈನಾನ್ಸ್, ದಿಸ್ ಮಣಿಪುರಂ ಫೈನಾನ್ಸ್. ಸೊ ಇನ್ ದಿ ಎವ್ರಿ ನ್ಯೂಸ್ ಪೇಪರ್ ವಿ ಫೈಂಡ್ ಪೇಜಸ್ ಟುಗೆದರ್ ಅಡ್ವರ್ಟೈಸ್ಮೆಂಟ್ಸ್ ರಿಗಾರ್ಡಿಂಗ್ ದ ಆಕ್ಷನ್ ಆಫ್ ಗೋಲ್ಡ್ ಆರ್ನಮೆಂಟ್ಸ್ ದಟ್ ಐ ವಾಂಟೆಡ್ ಟು ಅವಾಯ್ಡ್ ಇನ್ ದಿ ಎಂಟೈರ್ ಡಿಸ್ಟ್ರಿಕ್ಟ್. ಫಾರ್ ದಟ್ ರೀಸನ್ ಐ ಆಮ್ ಗೆಟಿಂಗ್ ಆಲ್ ದ ಫಾರ್ಮರ್ಸ್ ಅಟ್ ಲೆಸ್ಸರ್ ರೇಟ್ ಆಫ್ ಇಂಟ್ರೆಸ್ಟ್. ಯು ಸಿ, 90 paise 11%, ದೇ ಆರ್ ಚಾರ್ಜಿಂಗ್ 30%. ಸೊ ಇನ್ ಸ್ಪೈಟ್ ಆಫ್ ದ್ಯಾಟ್ ಫಾರ್ಮರ್ಸ್ ಗೋಯಿಂಗ್ ಟು ದೆಮ್ ಮೀನ್ಸ್ ಅವರ್ ಪೀಪಲ್ ಇಸ್ ಲ್ಯಾಕಿಂಗ್ ಇನ್ ಗಿವಿಂಗ್ ಗುಡ್ ಸರ್ವಿಸ್ ಟು ದಿ ಫಾರ್ಮರ್ಸ್. ಫಾರ್ ದಟ್ ರೀಸನ್ ವಿ ಆರ್ ಗೆಟಿಂಗ್ ದಿ ಫಾರ್ಮರ್ಸ್ ಇನ್ ಟು ದಿ ಫೋಲ್ಡ್ ಆಫ್ ದಿ ಕೋಆಪರೇಟಿವ್ಸ್. ಸೊ ವಿ ಮಸ್ಟ್ ಸಿ ದಟ್ ಫಾರ್ಮರ್ಸ್ ಶುಡ್ ನಾಟ್ ಬಿ ಹೆರಾಸ್ಡ್ ಬೈ ಚಾರ್ಜಿಂಗ್ ದಿ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್. ದಟ್ ಈಸ್ ಅವರ್ ಮೈನ್ ಮೋಟೋ, ವಿ ಆರ್ ಅಟ್ ಇಟ್. What you imagined is very correct. The, like I was telling the chairman, like say for example, when you give money to a dairy farmer, if you teach a dairy farmer as to what he needs to do to make the loan useful to the farmer and to the society, some element of handholding training is required. So they will be doing it. Means it's a very good question you asked, and that is the way it has to be done. Yes, sir. Thank you. No, no, it's a good question. It is a good question you asked. Yeah, yeah. So chairman said he's going to do that. ಇಲ್ಲ, ಸಹಕಾರಿ ಸಂಘಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು ರೈತರನ್ನ ಅವರ ಸಾಲದ ಹೊರೆಯಿಂದ ಪಾರ್ ಮಾಡೋದಕ್ಕಿರುವಂತ ಒಂದು ಮುಖ್ಯವಾದ ದಾರಿಗಳು. ವಾಸ್ತವವಾಗಿ ಇಂಡಿಯಾದಲ್ಲಿ
ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಸಾಂಸ್ಥಿಕ ಸಾಲಗಳು ಸಿಗ್ತಾ ಇರೋದು ಕಡಿಮೆ. ಸಾಂಸ್ಥಿಕ ಸಾಲಗಳು ಯಾವಾಗ ಸಿಗೋದಿಲ್ಲ, ಅವರು ಖಾಸಗಿ ಲೇವಾದಾರರ ಹತ್ರ ಹೋಗ್ತಾರೆ, ಅಲ್ಲಿ ಮೀಟ್ರ್ ಬಡ್ಡಿ ಕೊಡ್ತಾರೆ, ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಸ್ಥಿತಿ ಬರುತ್ತೆ. ಇಡೀ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿರೋವಂಥ ರೈತರಲ್ಲಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರೇ ಜಾಸ್ತಿ. ದೊಡ್ಡ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಹೆಚ್ಚು ಉದಾಹರಣೆಗಳಿಲ್ಲ. ಇದರ ಅರ್ಥ ಏನಂದರೆ ಅವ್ರಿಗೆ ಸಿಗಬೇಕಾಗಿರುವಂಥ ಸಾಲ ಸಾಂಸ್ಥಿಕ ಸಂಸ್ಥೆಗಳಿಂದ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಈ ಸಹಕಾರಿ ಸಂಘಗಳು ಮತ್ತು ಸಹಕಾರಿ ಬ್ಯಾಂಕ್ಗಳೇನಿವೆ ಅವು ಕೃಷಿಕಾರರಿಗೆ ಈ ಥರ ಸಾಲವನ್ನು ಒದಗಿಸ್ಕೊಡೋದ್ರ ಮುಖಾಂತರವಾಗಿ ಹೆಚ್ಚು ಉಪಯುಕ್ತವಾಗುತ್ತವೆ ಅನ್ನೋದು ನನ್ನ ನಂಬಿಕೆ. ಈ ಹಿನ್ನೆಲೆಯಲ್ಲಿ ತಾವರೆಕೆರೆಯಲ್ಲಿ DCC ಬ್ಯಾಂಕ್ನ ಒಂದು ಶಾಖೆ ಆರಂಭ ಆಗ್ತಾ ಇರೋದು ಸಂತೋಷಕರವಾದ್ದು ಮತ್ತು ಅಭಿನಂದನೀಯವಾದ್ದು ಅಂತ ಹೇಳಕ್ಕೆ. ಹತ್ತನೇ ದಿನಕ್ಕೆ ಕಾಲಿಟ್ಟ ಹೇಮಾವತಿ ನೀರಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಭೇಟಿ ಕೊಟ್ಟು ಬೆಂಬಲ ಸೂಚಿಸಿದ ಖ್ಯಾತ ಸಾಹಿತಿ ಬರಗೂರು ರಾಮಚಂದ್ರಪ್ಪ. ದಿನಾಂಕ 6/12/2019 ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆಯುತ್ತಿರುವ ಹೇಮಾವತಿ ನೀರಿಗಾಗಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ನಾಡೋಜ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಸಾಹಿತಿ ಹಾಗೂ ಚಲನಚಿತ್ರ ನಿರ್ದೇಶಕರಾದ ಬರಗೂರು ರಾಮಚಂದ್ರಪ್ಪನವರು ಭೇಟಿ ಕೊಟ್ಟು ತಮ್ಮ ಬೆಂಬಲವನ್ನು ಸೂಚಿಸಿದ್ದಲ್ಲದೆ ಮುಖ್ಯಮಂತ್ರಿಯವರಿಗೆ ಈ ಬಗ್ಗೆ ಮನವಿ ಸಲ್ಲಿಸಲು ನಾನು ಕೂಡ ನಿಮ್ಮ ಜೊತೆ ಇರುತ್ತೇನೆಂಬ ಭರವಸೆ ನೀಡಿದರು. ನದಿಗಳ ನೀರಿನಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಸಹ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಕುರ್ಚಿ ಅಲಗಾಡುತ್ತದೆ. ಅದೇ ರೀತಿ ಕೆರೆಗಳಿಗೆ ರಾಜಕೀಯ ಶಕ್ತಿ ತುಂಬಿಸಬೇಕೆಂದು ತಿಳಿಸಿದರು. ಸಿದ್ದು, ಮುಖ್ಯವಾಗಿ ಇಲ್ಲಿ ನಡೀತಿರುವಂಥ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು ಸೂಚಿಸೋದಕ್ಕಾಗಿ ಈ ಹೋರಾಟ ಇದೆಯಲ್ಲ, ಇದು ನೀರಿಗಾಗಿ ನಡೆಯುವಂಥ ಹೋರಾಟ. ನೀರಿಗಾಗಿ ನಡೆಯುವಂಥ ಹೋರಾಟಗಳು ಕರ್ನಾಟಕದಲ್ಲಿ ಸಾಕಷ್ಟು ಆಗಿವೆ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತೇನೆ, ನೀರಾವರಿ ನಾಯಕರು ಅಂದರೆ ನದಿ ನಾಯಕರೇ ಜಾಸ್ತಿ ನಮ್ಮಲ್ಲಿ, ಕೆರೆಗಳ ನಾಯಕರು ಕಡಿಮೆ. ಕೆರೆಗಳಿಗೆ ನೀರು ಬರದೆ ಅದು ನಿಜವಾದ ನೀರಾವರಿ ಅಂತ ನಾನು ಭಾವಿಸ್ಕೊಂಡಿಲ್ಲ. ನಾನು ಬೆಂಗಳೂರಿನಲ್ಲೂ ಒಂದು ಸಭೆಯಲ್ಲಿ ಈಗ ಮಾತಾಡ್ತಾ ಇರುವಾಗ ಕೆಳಗಡೆ ಕೂತಿದ್ದಂಥ ಸಭಿಕರು ಒಬ್ಬರು ಭಾಳ ದೊಡ್ಡ ನೀರಾವರಿ ನಾಯಕರು ಅಂತ ರಾಜ್ಯ ರಾಷ್ಟ್ರದಲ್ಲಿ ಪ್ರಸಿದ್ಧರಾದವರು ಹಾಗೆ ಎದ್ದೋಗ್ಬಿಟ್ರು ನನಗೆ. ನದಿಗಳಿಗೆ ಈ ನಾಡಿನಲ್ಲಿ ಒಂದು ರಾಜಕೀಯ ಶಕ್ತಿ ಇದೆ. ಕಾವೇರಿ ನದಿಗೆ ವಿವಾದ ಬಂದರೆ ಬೆಂಗಳೂರಿನಲ್ಲೊಂದು ಕುರ್ಚಿ ಅಲುಗಾಡುತ್ತೆ, ಚೆನ್ನೈಯಲ್ಲಿ ಇನ್ನೊಂದು ಕುರ್ಚಿ ಅಲುಗಾಡುತ್ತೆ, ಹಾಗಾಗಿ ಅದಕ್ಕೆ ಗಮನ ಕೊಡ್ತಾರೆ. ಆದರೆ ಕೆರೆಗಳಿಗೆ ರಾಜಕೀಯ ಶಕ್ತಿ ಬರಬೇಕು. ಮುಖ್ಯವಾಗಿ ಕೆರೆಗಳಿಗೆ ರಾಜಕೀಯ ಶಕ್ತಿ ಬಂದರೆ ಮಾತ್ರನೇ ಅದು ನಿಜವಾದ ನೀರಾವರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕೆರೆಗಳಿಗೆ ನೀರು ತುಂಬಿಸ್ತೇ ಹೋದರೆ, ಕೆರೆಗಳಿಗೆ ಬರೋ ನೀರು ಬರೋ ಹಾಗೆ ಮಾಡದೇ ಹೋದರೆ ಹಳ್ಳಿಗಳಲ್ಲಿ ರೈತರು ಉದ್ಧಾರ ಆಗೋಕ್ಕಾಗೋದಿಲ್ಲ, ನದಿಗಳು ಎಲ್ಲ ಕಡೆ ಹರಿಯೋದಿಲ್ಲ. ಹಾಗಾಗಿ ಕೆರೆ ಕೇಂದ್ರಿತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು ನಮ್ಮ ಸರ್ಕಾರಗಳು ಮೊದಲು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಏನೇನೆ ಮದಲೂರು ಕೆರೆ ಇರ್ಬೋದು ಅಥವಾ ಬೇರೆ ಬೇರೆ ಕೆರೆ ಇರ್ಬೋದು, ಅದಕ್ಕೆ ಏನು ಇಲ್ಲಿವರೆಗೆ ಮುಂಜೂರಾಗಿದೆ ಅದನ್ನು ಬಿಡೋದಕ್ಕೆ ಕಾನೂನಿನ ತೊಡಕಿದೆ ಅಂತ ಹೇಳೋದಿದೆಯಲ್ಲ, ಕಾನೂನಿನ ತೊಡಕುಗಳನ್ನು ಹೇಳೋ ಅಗತ್ಯ ಖಂಡಿತ ಇರೋದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಕಾನೂನಿನ ತೊಡಕಿನಿಂದಲೇ ಎಲ್ಲ ನೋಡ್ತಾ ಹೋದರೆ ಕಾನೂನು ಇರೋದೇ ಅದಕ್ಕೆ. ಕಾನೂನು ಜನಗಳಿಗೆ ಉಪಯೋಗ ಮಾಡೋದಕ್ಕಿರಬೇಕೇ ಹೊರತು ಜನಗಳಿಗೆ ತೊಂದರೆ ಕೊಡೋದಕ್ಕಲ್ಲ. ಆದರೆ ಈ ದೇಶದಲ್ಲಿ ಕಾನೂನು ಬಳಸ್ತಿರೋದು ಜನಗಳಿಗೆ ತೊಂದರೆ ಕೊಡೋದಕ್ಕೆ. ಯಾವಾಗಲೂ ಕಾನೂನನ್ನು ಜನಗಳ ಉಪಯೋಗಕ್ಕಾಗಿ ಮಾಡಬೇಕು, ಕಾನೂನು ಇಲ್ಲದೇ ಇದ್ದರೆ ಹೊಸ ಕಾನೂನು ಮಾಡಬೇಕು ಅಷ್ಟೇನೇ. ಹಾಗಾಗಿ ಈ ಹೋರಾಟ ಇದೆಯಲ್ಲ, ಇದು ಜನಗಳ ಜೀವಜಲದ ಪರವಾಗಿರ್ತಕ್ಕಂಥ ಹೋರಾಟ. ಅಂಥ ಜೀವಜಲದ ಪರವಾಗಿರ್ತಕ್ಕಂಥ ಹೋರಾಟಕ್ಕೆ ನನ್ನ ನೈತಿಕವಾದಂಥ ಬೆಂಬಲ ಖಂಡಿತ ಇರುತ್ತೆ. ಈ ಹೋರಾಟವನ್ನು ಇನ್ನಷ್ಟು ವಿಸ್ತರಿಸುವುದಕ್ಕೆ ಸಾಧ್ಯವ ಅಂತ ಯೋಚನೆ ಮಾಡಿ. ಯಾಕೆಂದರೆ ನೀವು ಹೇಳಿದ ಎಲ್ಲ ಹೆಸರುಗಳು ನೋಡಿದರೆ ಇಲ್ಲಿ ಬರೀ ಮಾಜಿಗಳು ಬಂದಿದ್ದಾರೆ, ಹಾಲಿಗಳು ಯಾರೂ ಬಂದೇ ಇಲ್ಲ. ಅಂದರೆ ಹಾಲಿಗಳಿಗೆ ಬೇರೆ ಬೇರೆ ಕೆಲಸಗಳು ಜಾಸ್ತಿ ಇವಾಗ, ಹಂಗಾಗಿ ಮಾಜಿಗಳು ಮಾತ್ರ ಬರ್ತಿದ್ದಾರೆ, ಹಾಲಿಗಳು ಬಂದಿಲ್ಲ ಅಂದ್ರೆ ಏನರ್ಥ? ಎಲೆಕ್ಷನ್ ಅಂದರೆ ಓಟ್ ಬೇಕು ಜನಗಳಿಗೆ, ಜನಗಳ ಉಪಯುಕ್ತತೆ ಬೇಕಾಗಿಲ್ಲ ಅಂತ ಅಂದರೆ ಅದು ರಾಜಕಾರಣ ಅಲ್ಲ, ಅದು ಪ್ರಜಾಪ್ರಭುತ್ವ ಅಲ್ಲ. ಕಡೆ ಪಕ್ಷ ಹತ್ರ ಇರೋಂಥಾರಾದರೂ ಬರಬೇಕಲ್ಲ. ಹಾಗಾಗಿ ಅಂಥದ್ದೊಂದು ದುರಂತ ಇದೆಯಲ್ಲ, ಪ್ರಜಾಪ್ರಭುತ್ವದಲ್ಲಿ ಜನ ಬದುಕಬೇಕು, ಜನ ಬದುಕಿದರೆ ಪ್ರಜಾಪ್ರಭುತ್ವ ಬದುಕುತ್ತೆ. ಜನ ಬದುಕಬೇಕಾದ್ರೆ ಅವ್ರಿಗೆ ಅನ್ನ ಸಿಕ್ಕಬೇಕು, ನೀರು ಸಿಕ್ಕಬೇಕು, ಶಿಕ್ಷಣ ಸಿಕ್ಕಬೇಕು. ಈ ಹೋರಾಟ ಏನಿದೆ ಈಗ ನೀವು ಮಾಡ್ತಿರೋವಂಥ ಹೋರಾಟ ಇದೆಯಲ್ಲ, ಬಹಳ ರಚನಾತ್ಮಕವಾಗಿರುವಂಥ ಹೋರಾಟ. ಧರಣಿ ಕೂತಿರುವಂಥ ಈ ಹೋರಾಟವನ್ನು ಇನ್ನಷ್ಟು ವಿಸ್ತರಿಸೋದ್ರ ಬಗ್ಗೆಗೆ ದಯವಿಟ್ಟು ತಾವು ಯೋಚನೆ ಮಾಡಿ.
ಕಡೆ ಪಕ್ಷ ಏನಂದ್ರೆ ಒಂದು ನಿಯೋಗವನ್ನ ತಗೊಂಡು ಮುಖ್ಯಮಂತ್ರಿಗಳ ಹತ್ರ ಹೋಗ್ಬೋದಾ ಅನ್ನೋದ್ರ ಬಗ್ಗೆ ಶೀಘ್ರದಲ್ಲಿ ಯೋಚನೆ ಮಾಡಿ. ಇಲ್ಲದೆ ಇದ್ರೆ ಇಲ್ಲಿ ಧರಣಿ ನೀವು ಕೂತೇ ಇರ್ತೀರಿ, ನೀವು ನೆಲದ ಮೇಲೆ ಕೂತಿರ್ತೀರಿ, ಅವ್ರು ಸಿಂಹಾಸನದ ಮೇಲೆ ಕೂತಿರ್ತಾರೆ. ಇಷ್ಟೇ ವ್ಯತ್ಯಾಸ. ನೀರು ಮುಗ್ದೋಗುತ್ತೆ. ಆಗದೇ ಇರಬೇಕು ಅಂದ್ರೆ ಒಂದು ನಿಯೋಗವನ್ನ ನೀವೊಂದು ಪಟ್ಟಿ ಮಾಡಿಕೊಂಡು ನಿಯೋಗವನ್ನು ಮುಖ್ಯಮಂತ್ರಿಗಳ ಒಂದು ಸಮಯವನ್ನು ಬೇಡಿಕೊಂಡು ನಿಯೋಗ ತಗೊಂಡೋಗಬೇಕು, ಒತ್ತಡ ಮಾಡಬೇಕು ಮತ್ತು ಈ ಹೋರಾಟವನ್ನು ರಾಜಧಾನಿಗೆ ಹಸ್ತಾಂತರಿಸುವುದಕ್ಕೆ ಸಾಧ್ಯವ ಅಂತ ನೋಡಬೇಕು. ಅಲ್ಲಿಗೂ ಮಾತು ಕೇಳದೇ ಇದ್ದರೆ, ಮುಖ್ಯಮಂತ್ರಿಗಳ ಮಾತು ಕೇಳದೇ ಇದ್ದರೆ ರಾಜಧಾನಿಗೆ ಇದನ್ನು ಸ್ಥಳಾಂತರಿಸುವುದಕ್ಕೆ ಸಾಧ್ಯವ ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಬೇಕಾದಂತೆ ಈಗ ನನ್ನನ್ನು ಒಳಗೊಂಡಂತೆ ಇದೇ ತಾಲೂಕಿಗೆ ಸಂಬಂಧಪಟ್ಟಂಥವರು ಬೇರೆ ಬೇರೆ ಹುದ್ದೆಗಳಲ್ಲಿ ಪ್ರಭಾವಶಾಲಿಗಳು ಯಾರಿರ್ತಾರೆ ಅವ್ರದ್ದೊಂದು ಸಭೆ ಕರೆಯೋದಾದರೆ ನಾನು ಅದಕ್ಕೆ ಸಿದ್ಧವಾಗಿರ್ತೇನೆ. ಮುಖ್ಯಮಂತ್ರಿಗಳ ಹತ್ರ ಹೋಗುವ ನಿಯೋಗ ಇದೆಯಲ್ಲ, ನಿಯೋಗದಲ್ಲಿ ನಾನು ಬರೋದಕ್ಕೂ ಸಿದ್ಧ ಇರ್ತೇನೆ. ಈ ಥರದ್ದು ರವಿವರ್ಮ ಕುಮಾರ್ ಇರ್ಬೋದು, ನಾನಿರ್ಬೋದು, ಇಂಥವನ್ನೆಲ್ಲ ಸೇರಿಸಿಕೊಂಡು ಒಂದು ಒತ್ತಡವನ್ನು ಸಿರಾದಿಂದ ಬೆಂಗಳೂರಿಗೆ ಸ್ಥಳಾಂತರಿಸುವುದಕ್ಕೆ ಬೇಗ ಪ್ರಯತ್ನ ಮಾಡಿ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ನೀವೇನು ರಚನಾತ್ಮಕವಾದ ಹೋರಾಟವನ್ನು ಮಾಡ್ತೀರಿ ಅದರ ಜೊತೆ ನಾನು ನನ್ನಂಥ ಅನೇಕರು ಇರ್ತೀವಿ ಅಂತ ಹೇಳಿ ನನ್ನ ನೈತಿಕ ಬೆಂಬಲವನ್ನು ಸೂಚಿಸೋದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಮುಂದಿನ ಈ ಹೋರಾಟ ಯಶಸ್ವಿಯಾಗಲಿ, ನಮ್ಮ ತಾಲೂಕಿನ ಜನತೆಗೆ ನೀರು ಸಿಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಸರ್, ನೀರಿಗೆ ರಾಜಕೀಯ ಮೆತ್ಕೊಂಡಿದ್ದೆಲ್ಲ, ಇದು ಯಾವಾಗ ತೊಲಗುತ್ತೆ? ರಾಜಕೀಯನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ರಾಜಕೀಯ ಅನ್ನೋದಿದೆಯಲ್ಲ, ರಾಜಕೀಯ ಯಾವತ್ತೂ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಅನ್ನೋ ಪದಕ್ಕೆ ಬಹಳ ಮಹತ್ವ ಇದೆ. ಅದಕ್ಕೊಂದು ಪರಿಶುದ್ಧತೆ ಇದೆ. ಆದರೆ ನಮ್ಮ ಸಂದರ್ಭದಲ್ಲಿ ರಾಜಕೀಯ ಅಂತಂದರೆ ಚಿಲ್ಲರೆ ಕೆಲಸ ಅನ್ನೋ ಅರ್ಥಕ್ಕೆ ಇಳಿಸ್ಬಿಟ್ಟಿದ್ದೀವಿ. ಇವನು ರಾಜಕೀಯ ಮಾಡ್ತಾನಪ್ಪ ಅಂತಂದರೆ ಅವ್ನು ಕೆಟ್ಟ ಕೆಲಸ ಮಾಡ್ತಾನೆ, ಚಿಲ್ಲರೆ ಕೆಲಸ ಮಾಡ್ತಾನೆ ಅಂದರೆ ಭಾಷೆಯ ಭ್ರಷ್ಟತೆ ಸಹ ಈ ದೇಶದ ಒಳಗಡೆ ಇದೆ. ಕೆರೆಗಳಿಗೆ ನಿಜವಾದ ರಾಜಕೀಯ ಶಕ್ತಿ ಬರಬೇಕು ಅಂತಂದರೆ ನನ್ನ ಅಭಿಪ್ರಾಯದಲ್ಲಿ ಕೆರೆಗಳನ್ನು ಕೇಂದ್ರೀಕರಿಸಿಕೊಂಡಿರುವಂಥ ಒಂದು ನೀರಾವರಿ ಚಿಂತನೆ ಶುರುವಾಗಬೇಕು ನಮ್ಮಲ್ಲಿ. ಯಾರೋ ಅಪರೂಪಕ್ಕೆ ಒಬ್ಬೊಬ್ಬರು ಮಾಡ್ತಿರ್ತಾರೆ, ಇಲ್ಲಿರೋ ಜಯರಾಮಯ್ಯನವರು ನೀವುಗಳು ಯಾರೋ ಸೇರ್ಕೊಂಡು ಮಾಡ್ತಿರ್ತೀರಿ. ಇಡೀ ರಾಜ್ಯದ ಒಳಗಡೆ ಕೆರೆ ಕೇಂದ್ರಿತವಾಗಿರ್ತಕ್ಕಂಥ ಒಂದು ನೀರಾವರಿ ಯೋಜನೆಗಳನ್ನು ಹೇಗೆ ಮಾಡಬೇಕು ಅನ್ನೋದು ಚಿಂತನೆ ಶುರುವಾಗಬೇಕು. ರಾಜಕೀಯೇತರವಾಗಿ ಇದನ್ನು ಯೋಚನೆ ಮಾಡಿ. ರಾಜಕೀಯ ಶಕ್ತಿ ಅಂತಂದರೆ ನಾನು ಪಕ್ಷದ ಶಕ್ತಿ ಅಲ್ಲ. ಇವತ್ತು ರಾಜಕೀಯ ಅನ್ನೋದು ಪಕ್ಷ ಕೇಂದ್ರಿತವಾಗಿದೆ, ಆದರೆ ಅದು ಜನಕೇಂದ್ರಿತವಾಗಬೇಕು. ನೀವು ಯಾವ ಪಕ್ಷಕ್ಕಾದರೂ ಸೇರಿ, ನೀರಿಗೆ ಯಾವ ಪಕ್ಷ ಇದೆ ಹೇಳಿ, ಕೆರೆಗೆ ಯಾವ ಪಕ್ಷ ಇದೆ, ನದಿಗೆ ಯಾವ ಪಕ್ಷ ಇದೆ, ಗಾಳಿಗೆ ಯಾವ ಪಕ್ಷ ಇದೆ? ಪಂಚಭೂತಗಳಿಗೆ ಪಕ್ಷ ಇಲ್ಲ, ಪಂಚಭೂತಗಳಿಗೆ ಪಕ್ಷ ಇಲ್ಲ ಅಂತ ತಿಳ್ಕೊಂಡ್ರೆ ಆಗ ಈ ಚಿಲ್ಲರೆ ರಾಜಕೀಯ ನಡೆಯೋದಿಲ್ಲ. ಅಂತ ಚಿಲ್ಲರೆ ರಾಜಕೀಯ ಬಿಟ್ಟು ಪಕ್ಷಾತೀತವಾಗಿ ಹೋರಾಟಗಳನ್ನು ಕಟ್ಟೋದನ್ನು ನಮ್ಮ ರಾಜಕಾರಣಿಗಳು ಮಾಡದೇ ಇದ್ದರೆ ಅವರಿಗೆ ಬುದ್ಧಿ ಕಲಿಸೋ ಕೆಲಸವನ್ನು ನಮ್ಮಂಥವ್ರು ನಿಮ್ಮಂಥವ್ರು ಸೇರಿ ಮಾಡಬೇಕಷ್ಟೇ. ಇಲ್ಲಿ ಜನಪ್ರತಿನಿಧಿಗಳು ಇದು ಮಾಡಲ್ಲ ಮತ್ತು ಅಧಿಕಾರಿಗಳು ಸ್ಪಂದಿಸಲ್ಲ, ಆಗ ಬೀದಿಗಳಿದ್ದು ಹೋರಾಟ ಮಾಡೋ ಪರಿಸ್ಥಿತಿ ಉಂಟು. ಯಾವುದೇ ಮಹತ್ವದ ಕೆಲಸಗಳು ಜನಗಳು ಬೀದಿಗಿಳಿದೆ ಪರಿಹಾರ ಆಗಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಬೀದಿಗಿಳಿಯುದು ಅಂದ್ರೆ ಒಂದು. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ಡಿಸಿಸಿ ಬ್ಯಾಂಕ್ನ ನೂತನ ಕಚೇರಿಯನ್ನು ಕೆಎನ್ ರಾಜಣ್ಣನ್ ಅವರು ಉದ್ಘಾಟಿಸಿದರು. ದಿನಾಂಕ 6/12/2019 ಶಿರಾ ತಾಲೂಕಿನ ತಾವರೆಕೆರೆಯಲ್ಲಿ ಡಿಸಿಸಿ ಬ್ಯಾಂಕ್ನ ನೂತನ ಶಾಖೆಯನ್ನು ಅಧ್ಯಕ್ಷರಾದ ಕೆಎನ್ ರಾಜಣ್ಣರವರೊಂದಿಗೆ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ಬರಗೂರು ರಾಮಚಂದ್ರಪ್ಪ, ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಸೂರ್ಯಕುಮಾರ್, ನಿವೃತ್ತ ಅಪೆಕ್ಸ್ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಎಸ್ ರಮಣರೆಡ್ಡಿ, ಕೀರ್ತಿ ಪ್ರಭಾ, ಮಾಜಿ ಶಾಸಕ ಸಾಲಿಂಗಯ್ಯ ಮುಂತಾದವರು ಬ್ಯಾಂಕ್ನ ವಿವಿಧ ವಿಭಾಗಗಳನ್ನು ಉದ್ಘಾಟಿಸಿದರು. ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಖ್ಯಾತ ಸಾಹಿತಿ ಬರಗೂರು ರಾಮಚಂದ್ರಪ್ಪ, ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಸಹಕಾರಿ ಬ್ಯಾಂಕುಗಳಿಂದ ಗ್ರಾಮೀಣ ಪ್ರದೇಶದ ರೈತರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬ್ಯಾಂಕ್ ಅಂದ್ರೆ ಹಣ, ಅದು ಆದರೆ ರಾಜಣ್ಣವರ ಆತ್ಮೀಯ ಒತ್ತಾಯಕ್ಕೆ ಕಟ್ಟುಬಿದ್ದು ನಾನು ಈ ಸಮಾರಂಭದಲ್ಲಿ ನಾನು ಭಾಗವಹಿಸ್ತಿದ್ದೇನೆ. ತುರುವೇಕೆರೆನ, ತಾವರೆಕೆರೆನ ನಾನು ಮೊದಲು ನೋಡಿದ್ದು ಶಾಲಾ ಬಾಲಕನಾಗಿದ್ದಾಗ. ಇಲ್ಲಿ ಒಂದು ದನಗಳ ಜಾತ್ರೆ ಬಹಳ ಚೆನ್ನಾಗಿ ನಡೀತಾ ಇತ್ತು, ಈಗ ನಡೀತಿದೆಯೋ ಅಲ್ವೋ ಗೊತ್ತಿಲ್ಲ, ಈಗಲೂ ನಡೆಯುತ್ತೆ ಅಲ್ಲ. ಈಗ ದನಗಳ ಜಾತ್ರೆ ಇದೆ, ದನಗಳ ಜಾತ್ರೆನೂ ಆಗಾಗ್ಗೆ ನಡೀತಿರುತ್ತೆ. ಆಗ ಈ ಊರಿಗೆ ಬಂದು ನಾನು ಒಂದು ಟೆಂಟಲ್ಲಿ, ಟೂರಿಂಗ್ ಟಾಕೀಸಲ್ಲಿ ಭಕ್ತ ಮಾರ್ಕಂಡೆಯ ಸಿನಿಮಾ ನೋಡಿದ್ದೆ. ತಾವರೆಕೆರೆಗೆ ಮೊದಲ ಪ್ರವೇಶ ನಂದು ಆ ಮುಖಾಂತರ ಆಗಿತ್ತು. ಆ ಭಕ್ತ ಮಾರ್ಕಂಡೆಯ ಸಿನಿಮಾ ನೋಡಿದ್ದು ಈಗಲೂ ನನ್ನ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿದಿದೆ. ಈಗ ಅತಿಥಿಯಾಗಿ ಈ ಊರಿಗೆ ಮೊಟ್ಟ ಮೊದಲ ಬಾರಿಗೆ ನಾನು ಬರ್ತಾ ಇದ್ದೇನೆ. ಅದಕ್ಕೆ ರಾಜಣ್ಣವರ
ಆತ್ಮೀಯ ಒತ್ತಾಯ ಕಾರಣ ಅಂತ ಮತ್ತೊಮ್ಮೆ ನಿಮ್ಮೆದುರುಗಡೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಈ ಬ್ಯಾಂಕನ್ನು ನೋಡಿದಾಗ ಬಹುಶಃ ಈ ಬ್ಯಾಂಕ್ ಯಾವುದೇ ನಗರದ ಯಾವುದೇ ಬ್ಯಾಂಕಿಗಿಂತ ಕಡಿಮೆ ಇಲ್ಲ ಅಂತ ಅನಿಸುತ್ತೆ. ಅದು ಬಹಳ ಮುಖ್ಯವಾದದ್ದು, ಏಕೆಂದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಯಾವುದೇ ಕಚೇರಿ ಇದೆಯಲ್ಲ ಅದು ಹಳ್ಳಿ ಮನೆ ಥರ ಇರೋದುಂಟು. ಆದರೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂತಹ ನಗರದಲ್ಲಿರುವ ಯಾವುದೇ ಖಾಸಗಿ ಬ್ಯಾಂಕಿಗಾಗಲಿ ಸರ್ಕಾರಿ ಬ್ಯಾಂಕಿಗಾಗಲಿ ಕಡಿಮೆ ಇಲ್ಲದೆ ಇರತಕ್ಕಂತಹ ಒಂದು ಬ್ಯಾಂಕಿನ ಶಾಖೆಯನ್ನು ತಾವರೆಕೆರೆಯಲ್ಲಿ ಸ್ಥಾಪನೆ ಮಾಡ್ತಾ ಇರತಕ್ಕಂಥ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು, ಸಿಬ್ಬಂದಿ ಮತ್ತು ಅದರ ನಿರ್ದೇಶಕರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಸೊ ಈ ಶಾಖೆ ಸಮೃದ್ಧವಾಗಲಿ ಮತ್ತು ಇಲ್ಲಿಯ ಜನಗಳಿಗೆ ಅದರಿಂದ ಸಾಕಷ್ಟು ಸದುಪಯೋಗವಾಗಲಿ ಅಂತ ನಾನು ಹಾರೈಸೋದಕ್ಕೆ ಇಷ್ಟಪಡ್ತೇನೆ. ಈ ಗ್ರಾಮೀಣ ಬ್ಯಾಂಕ್ಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕ್ಗಳ ಅಗತ್ಯ, ಇಂಥ ಬ್ಯಾಂಕ್ಗಳ ಅಗತ್ಯ ಯಾಕಿದೆ ಅನ್ನೋದು ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕು. ಈ ದೇಶ ಸ್ವಾತಂತ್ರ್ಯ ಬಂದ ನಂತರದಲ್ಲಿ 70 ವರ್ಷಗಳಲ್ಲಿ ಏನೂ ಮುಂದುವರೆದಿಲ್ಲ ಅಂತ ಹೇಳಿದರೆ ಸುಳ್ಳು ಹೇಳಿದಾಗತ್ತೆ. ಎಲ್ಲವೂ ಮುಂದುವರೆದಿದೆ ಅಂತ ಹೇಳಿದರೆ ಮಹಾ ಸುಳ್ಳು ಹೇಳಿದಾಗತ್ತೆ. ಎರಡೂ ಸುಳ್ಳೇನೇನೆ. ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರೋದು ಉಂಟು, ಆದರೆ ಎಷ್ಟು ಅಭಿವೃದ್ಧಿ ಆಗಬೇಕೋ ಅಷ್ಟು ಆಗಿಲ್ಲದೇ ಇರೋದೂ ಉಂಟು. ಅನೇಕ ಏರುಪೇರುಗಳ ನಡುವೆ, ಏಳುಪೀಳುಗಳ ನಡುವೆ ಈ ದೇಶದಲ್ಲಿ ಅನೇಕ ಬದಲಾವಣೆಗಳಾಗಿರೋದು ನಾವು ನೋಡ್ತೇವೆ. ಇವತ್ತು ಅನೇಕ ದೊಡ್ಡ ದೊಡ್ಡ ಹಳ್ಳಿಗಳು ಪುಟ್ಟ ಪುಟ್ಟ ನಗರಗಳ ರೀತಿಯಲ್ಲಿ ಕಾಣಿಸ್ತಾ ಇರೋದನ್ನು ನೋಡ್ತಿದ್ದೇವೆ. ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ, ನಮ್ಮ ಮನೋಧರ್ಮದಲ್ಲಿ ಬದಲಾವಣೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಇಷ್ಟೆಲ್ಲ ಆಗಿದ್ದರೂ ರೈತರು ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಿದ್ದಾರೆ ಅಂಥೇಳಿ. ಕೇಂದ್ರ ಸರ್ಕಾರ ಈ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿ 24.39 ಕೋಟಿ ಕುಟುಂಬಗಳಿವೆ ಒಟ್ಟು ಭಾರತದಲ್ಲಿ. ಅದರಲ್ಲಿ 17.91 ಕೋಟಿ ಕುಟುಂಬಗಳು ಗ್ರಾಮೀಣ ಕುಟುಂಬಗಳು. 17.91 ಕೋಟಿ ಕುಟುಂಬಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಕುಟುಂಬಗಳಾಗಿವೆ. ಇಲ್ಲಿ 39.7% ಜನ ಬಡವರಿರುವಂಥ ದೇಶ ಇದು. ಮುಂದೆ ಈ ದೇಶ ಇಡೀ ವಿಶ್ವಕ್ಕೆ ಮಹಾಗುರುವಾಗುತ್ತೆ ಅಂತಹ ಪೊಳ್ಳು ಭರವಸೆಗಳ ನಡುವೆ ನಾವು ಯೋಚನೆ ಮಾಡಬೇಕಾಗಿದೆ. ಈ ದೇಶದಲ್ಲಿ ಇನ್ನೂ ಸರ್ಕಾರಿ ಲೆಕ್ಕದ ಪ್ರಕಾರವೇನೇ 39.9% ಜನ ಬಡತನವನ್ನು ಅನುಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ರೈತರಿಗೆ ಸಾಲ ಎಲ್ಲಿಂದ ಸಿಗ್ತಾ ಇದೆ ಅಂತ ಯೋಚನೆ ಮಾಡಿದರೆ, ಈ 2 ವರ್ಷಗಳ ಹಿಂದೆ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದಂಥ ಒಂದು ಮಾಹಿತಿಯ ಪ್ರಕಾರ 84% ಅತಿ ಸಣ್ಣ ರೈತರಿಗೆ ಸಾಂಸ್ಥಿಕ ಸಾಲಗಳು ಸಿಗ್ತಾ ಇಲ್ಲ. ಅತಿ ಸಣ್ಣ ರೈತರಿಗೆ, ಸಣ್ಣ ರೈತರಿಗೆ 67% ಸಣ್ಣ ರೈತರಿಗೆ ಸಾಂಸ್ಥಿಕ ಸಾಲಗಳು ಸಿಗ್ತಾ ಇಲ್ಲ. ಅಂದರೆ ಅದರ ಅರ್ಥ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ಮೀಟರ್ ಬಡ್ಡಿ ಕೊಡೋ ಅಂತ ಲೇವಾದಾರರ ಹತ್ರ ಹೋಗ್ತಾರೆ. ಹಾಗಾಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇರತಕ್ಕಂಥ ರೈತರ ಸಾಮಾಜಿಕ ಆರ್ಥಿಕ ಸ್ತರವನ್ನು ನೀವು ಗಮನಿಸಿ, ದೊಡ್ಡ ದೊಡ್ಡ ರೈತರು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತಿರ್ತಕ್ಕಂಥವ್ರು ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು. ಯಾಕೆಂದರೆ ಅವರಿಗೆ ಸಾಂಸ್ಥಿಕ ಸಾಲಗಳು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಇಂದಿರಾ ಗಾಂಧಿಯವರು ಹಿಂದೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ ನಂತರದಲ್ಲಿ ನಿಜವಾಗಿ ಒಬ್ಬ ರೈತ ಬ್ಯಾಂಕ್ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಇಂದಿರಾ ಗಾಂಧಿಯವ್ರನ್ನ ಹೇಳಿದ ಕೂಡಲೇ ಇವನು ಕಾಂಗ್ರೆಸ್ನವನು ಅಂತ ತಿಳ್ಕೊಬೇಡಿ. ಇವತ್ತು ಹೆಂಗಾಗಿದೆ ಅಂತ ಅಂದರೆ, ನಾವು ಯಾರ್ದಾದ್ರೂ ಒಬ್ಬರ ಹೆಸರು ಹೇಳಿದ್ರೆ ಇವನು ಈ ಪಕ್ಷನ ಆ ಪಕ್ಷನ ಅಂತ ಯೋಚನೆ ಮಾಡ್ತಾರೆ. ಜನಗಳ ಪಕ್ಷದ ಬಗ್ಗೆ ಯೋಚನೆ ಮಾಡಾರೆ ಯಾರೂ ಇಲ್ಲ. ಅಂಥ ಸ್ಥಿತಿಲಿದ್ದೇವೆ ನಾವು. ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ, ನಾನು ಅದೇ ತಾನೇ ಹೊಸದಾಗಿ ಕಾಲೇಜಿನ ಲೆಕ್ಚರರ್ ಆಗಿದ್ದೆ. ನನಗೆ 2,000 ರೂಪಾಯಿ ಸಾಲ ಸಿಗಬೇಕಾಗಿತ್ತು. ಆ ಸಾಲನ ಯಾವ ಬ್ಯಾಂಕ್ನವರು ಕೊಡಲಿಲ್ಲ. ನಿಜ ಹೇಳೋದಾದ್ರೆ ಬೆಂಗಳೂರಿನ ಫ್ರೇಜರ್ ಟೌನ್ನಲ್ಲಿರುವಂತ ಸ್ನೇಹಿತರು ಒಬ್ಬರು ಮ್ಯಾನೇಜರ್ ಇದ್ರು, ಅವ್ರ ಹತ್ರ ಕರ್ಕೊಂಡೋಗಿ ನನಗೆ 2,000 ರೂಪಾಯಿ ಸಾಲ ಕೊಡಿಸಿದ್ರು. ಆಗ ಅಂದರೆ ಇಂಥದೊಂದು ಸ್ಥಿತಿ 1970 ಇಸ್ವಿನಲ್ಲಿತ್ತು. ನಾನು ಒಬ್ಬ ಅಧ್ಯಾಪಕನಾಗಿದ್ದು ಕಾಲೇಜಲ್ಲಿ ಬೋಧನೆ ಮಾಡ್ತಾ ಇದ್ದುನು, ಒಂದು ಬ್ಯಾಂಕಿನಿಂದ ಸಾಲ ತಗೋಬೇಕಾದ್ರೆ ಇನ್ನೊಬ್ಬರ ಹತ್ರ ಶಿಫಾರಸು ಮಾಡಿಸಿ 2,000 ರೂಪಾಯಿ ಸಾಲ ತಗೊಳ್ಳೋ ಸ್ಥಿತಿ ಇತ್ತಲ್ಲ. ಬ್ಯಾಂಕ್ ರಾಷ್ಟ್ರೀಕರಣ ಬಂದ ಮೇಲೆ ಅದು ಬದಲಾಗ್ತಾ ಬಂತು. ಅದರ ನಂತರದಲ್ಲಿ ಸಹಕಾರಿ ಬ್ಯಾಂಕ್ಗಳು ಹೆಚ್ಚು ಹೆಚ್ಚು ಬಂದ ನಂತರದಲ್ಲಿ ಗ್ರಾಮೀಣ ಭಾಗಕ್ಕೆ ಧನ ಸೌಲಭ್ಯ ಅನ್ನೋದು ಸಿಗೋದಕ್ಕೆ ಪ್ರಾರಂಭವಾಯಿತು. ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರ ಹತ್ತಿರಕ್ಕೆ ಬ್ಯಾಂಕ್ಗಳು ಬರಕ್ಕೆ ಶುರುವಾದವು. ಇದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಈ ದೇಶದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು.
ಬಹಳಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಈ ದೇಶದಲ್ಲಿ ರೈತರು ಶೇಕಡ 60% ಜನ ಇದ್ದಾರೆ ಅದು ನಿಮಗೆಲ್ಲ ಗೊತ್ತಿದೆ. ಆದರೆ ಅಮೇರಿಕಾದ ಆರ್ಥಿಕ ನೀತಿಯನ್ನು ಈ ದೇಶ ಅನುಸರಿಸ್ತಾ ಇದೆ. ಈ ದೇಶದಲ್ಲಿ ಇಷ್ಟರಲ್ಲೇ ಸ್ವರ್ಗ ಬಂದ್ಬಿಡುತ್ತೆ, ಸ್ವರ್ಗದಲ್ಲಿ ಅಪ್ಸರೆಯರನ್ನು ನೋಡ್ತೇವೆ ನಾವು ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ ಇಲ್ಲಿ. ಅದಕ್ಕೆ ಅಪ್ಸರೆಯರನ್ನು ನೋಡೋದಕ್ಕಾಗಿ ದೇಶದಲ್ಲಿ ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಏನೋ ಗೊತ್ತಿಲ್ಲ. ಯಾಕೆಂದರೆ ಸತ್ತ ಮೇಲೆ ಕೆಲವರು ನರಕಕ್ಕೆ ಹೋಗ್ತಾರೆ, ಕೆಲವರು ಸ್ವರ್ಗಕ್ಕೆ ಹೋಗ್ತಾರೆ, ಕೆಲವರು ಕೈಲಾಸಕ್ಕೆ ಹೋಗ್ತಾರೆ, ಕೆಲವರು ವೈಕುಂಠಕ್ಕೆ ಹೋಗ್ತಾರೆ. ರೈತರು ನಮ್ಮಂಥ ಬಡವರೆಲ್ಲ ಮಣ್ಣಿಗೆ ಹೋಗ್ತೀವಿ ಅಷ್ಟೇ. ಕೆಲವರು ಯಾಕೆಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮೀಸಲಾಗಿರುತ್ತೆ. ಕೆಲವರು ಕೈಲಾಸ ವಾಸಿಗಳು, ಕೆಲವರು ವೈಕುಂಠ ವಾಸಿಗಳು, ನಾವು ನೀವು ಮಣ್ಣಿನ ವಾಸಿಗಳು ಅಷ್ಟೇ. ಅಂಥದ್ದು ಯೋಚನೆ ಮಾಡ್ತಿರ್ಬೋದು, ಆದರೆ ವಸ್ತುಸ್ಥಿತಿ ನಿಜವಾಗಿ ಯೋಚನೆ ಮಾಡೋದಾದರೆ ಯಾವ ಅಮೇರಿಕಾದ ಮಾದರಿ ಆರ್ಥಿಕ ಮಾದರಿಯನ್ನು ಈ ದೇಶ ಅನುಸರಿಸ್ತಾ ಇದೆಯಲ್ಲ, ಅಮೇರಿಕಾದಲ್ಲಿ 5% ಜನ ರೈತರಿದ್ದಾರೆ. ಆದರೆ ಅವ್ರಿಗೆ ಕೊಡ್ತಿರೋ ಸಬ್ಸಿಡಿ ಇದೆಯಲ್ಲ, ಅದು 26% ಕೃಷಿ ಸಬ್ಸಿಡಿಯನ್ನು ಅಮೇರಿಕಾ ಸರ್ಕಾರ ಕೊಡುತ್ತೆ. ಆದರೆ ಭಾರತದಲ್ಲಿ ಸಿಗ್ತಾ ಇರತಕ್ಕಂಥ ಕೃಷಿ ಸಬ್ಸಿಡಿ ಇದೆಯಲ್ಲ, ಒಟ್ಟಾರೆ ಸರಾಸರಿ ಯೋಚನೆ ಮಾಡಿದರೆ 2.77% ಮಾತ್ರ. ಯಾವ ಭಾರತದಲ್ಲಿ 60% ಜನ ರೈತರಿದ್ದಾರೋ ಅಂಥ ಭಾರತದಲ್ಲಿ ಅಮೆರಿಕದ ಆರ್ಥಿಕ ನೀತಿಯನ್ನೇ ಅನುಸರಿಸ್ತಾ ಇರತಕ್ಕಂಥ ನಮ್ಮ ಸರ್ಕಾರಗಳು ಕೊಡ್ತಾ ಇರೋ ಸಬ್ಸಿಡಿ 2.77% ಅಮೇರಿಕಾ ಸರ್ಕಾರ 5% ರೈತರಿಗೆ 26% ಸಬ್ಸಿಡಿಯನ್ನು ಕೊಡುತ್ತೆ. ಹಾಗಾದ್ರೆ ಅಮೇರಿಕದ ಆರ್ಥಿಕ ನೀತಿಯನ್ನು ನಾವೆಲ್ಲ ಅನುಸರಿಸ್ತಾ ಇದ್ದೇವೆ? ಅಮೇರಿಕದ ಬಟ್ಟೆ ಹಾಕತಾ ಇದ್ದೇವೆ, ಅಮೇರಿಕದ ಬಣ್ಣ ಹಾಕತಾ ಇದ್ದೇವೆ, ಅಮೇರಿಕದ ದೊಡ್ಡಣ್ಣ ಹೇಳ್ದಂಗೆ ಕೇಳ್ತಕ್ಕಂಥ ಗುಲಾಮರಿಂದ ಆಡಳಿತ ಮಾಡಿಸ್ಕೊಳ್ತಿದ್ದೇವೆ ನಾವು ಅಷ್ಟೇನೆ, ಇನ್ನೇನೂ ಇಲ್ಲ. ಇಂಥ ಒಂದು ಸ್ಥಿತಿಯ ರಾಜಣ್ಣ ಮಾತನಾಡಿ, ಸಹಕಾರಿ ಬ್ಯಾಂಕುಗಳಿಂದ ಸಾಲ ಪಡೆಯುವುದು ನಿಮ್ಮ ಹಕ್ಕು, ಹಾಗೆಯೇ ತೀರಿಸುವುದು ನಿಮ್ಮ ಜವಾಬ್ದಾರಿ ಕೂಡ. ಹಕ್ಕು ಮತ್ತು ಜವಾಬ್ದಾರಿಯಿಂದ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಸಂಸ್ಥೆ ಉಳಿಯುವುದಕ್ಕೆ ಸಾಧ್ಯ. ಶಿರಾ ತಾಲೂಕಿನಲ್ಲಿ ಈಗಾಗಲೇ 3 ಡಿಸಿಸಿ ಬ್ಯಾಂಕ್ ತನ್ನ ಶಾಖೆಯನ್ನು ತೆರೆದಿದ್ದು, ಶೀಘ್ರದಲ್ಲೇ ಬುಕ್ಕಪಟ್ಟಣ, ಪಟ್ನಾಯಕ್ನಲ್ಲಿ ಹಾಗೂ ದೊಡ್ಡ ಆಲ್ಮರದಲ್ಲಿ ಹೊಸ ಶಾಖೆಯನ್ನು ತೆರೆಯಲಿದ್ದೇವೆ ಎಂದು ತಿಳಿಸಿದರು. ಅವರ ಜೊತೆಯಲ್ಲಿ ನೀವೆಲ್ಲ ಸಾಲ ಪಡಿತಕ್ಕಂಥದಕ್ಕೆ ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಸರ್ಕಾರದಿಂದ 10 ಬರೋದಿಲ್ಲ. ಆ ಹಣ ಕೊಡ್ತಕ್ಕಂಥವರು ಸಾಮಾನ್ಯ ಪಿ ವಿ ಸೂರ್ಯಕುಮಾರ್ರವರು, ನಬಾರ್ಡ್ನ ಸಿ ಜಿ ಎಂರವರು. ಆ ನಬಾರ್ಡ್ ವತಿಯಿಂದ, ಸಂಸ್ಥೆಯ ವತಿಯಿಂದ ನಮ್ಮ ಜಿಲ್ಲಾ ಬ್ಯಾಂಕಿಗೆ ಯಾವತ್ತೂ ಕೂಡ ಹಣದ ಕೊರತೆ ಉಂಟಾಗದಂತೆ ನೋಡಿಕೊಂಡಿರೋರು ಅಂದರೆ ಸನ್ಮಾನ್ಯ ಸೂರ್ಯಕುಮಾರ್ ಅವರು. ಅವರು ಕೂಡ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ, ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು ಸೂಕ್ಷ್ಮವಾಗಿ ಕೆಲವೇ ಮಾತುಗಳನ್ನು ಹೇಳಿದ್ರು ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ, ನೀವೆಲ್ಲ ಅರ್ಥೈಸ್ಕೊಂಡಿದ್ದೀರಿ ಅಂತ ಕೂಡ ಭಾವಿಸ್ತೇವೆ. ಹಾಗೆ ನಮ್ಮ ರಮಣ್ ರೆಡ್ಡಿ ಅವರು ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಅಪೆಕ್ಸ್ ಬ್ಯಾಂಕ್ನಲ್ಲೂ ಕೂಡ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಈ ಸಹಕಾರಿ ಆಂದೋಲನಕ್ಕೆ ತನ್ನದೇ ಆದಂತಹ ಕೊಡುಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವರು. ಅವರ ಜೊತೆಯಲ್ಲಿ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಮತ್ತು ನಮ್ಮ ನಬಾರ್ಡಿನ ನಮ್ಮ ಜಿಲ್ಲೆಯಲ್ಲಿ ನಮಗೆಲ್ಲರಿಗೂ ಕೂಡ ಎಂತಹ ಸಂದರ್ಭದಲ್ಲೂ ಕೂಡ ನಮಗೆ ಸರಿಯಾಗಿ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ DDM ಶ್ರೀಮತಿ ಕೀರ್ತಿ ಪ್ರಭಾ ಅವರು, ಹಾಗೆ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸನ್ಮಾನ್ಯ ಜ್ಯೋತಿ ಗಣೇಶ್ ಅವರು, ನಮ್ಮ ರಾಜ್ಯದ ಸಹಕಾರಿ ಮಹಾಮಂಡಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕನ್ನಣ್ಣವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಯ್ಯನವರು. ಏನು ತಾವರೆಕೆರೆಯಲ್ಲಿ ಈ ಬ್ರಾಂಚನ್ನು ನಾವು ಶಾಖೆಯನ್ನು ಪ್ರಾರಂಭ ಮಾಡಿ, ಈ ಶಾಖೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ವ್ಯಾಪಾರ ಉದ್ದೇಶ ಅಂತ ಹೇಳಿದ್ರೆ ಲಾಭ ಮಾಡ್ತಕ್ಕಂಥ ಉದ್ದೇಶ ಅಲ್ಲ, ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ಈ ಶಾಖೆಯನ್ನು ಮಾಡಿರ್ತಕ್ಕಂಥದ್ದು. ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಸರ್ಕಾರದ ಒಡೆತನದಲ್ಲಿ ಇರ್ತಕ್ಕಂಥವು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರದಿಂದ ಅವರಿಗೆ ಹಣ ಕೊಡ್ತಾರೆ. ಆದರೆ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಜನರ ಕೈಯಲ್ಲಿರ್ತಕ್ಕಂಥದ್ದು, ಅದರ ಶ್ರೇಯಸ್ಸು ಅದರ ಬೆಳವಣಿಗೆ ನಿಮ್ಮ ಕೈಯಲ್ಲಿರ್ತಕ್ಕಂಥ. ಈಗ ಹಾಗಾದ್ರೆ ನಮ್ಮ ರಮಣ್ ರೆಡ್ಡಿ ಅವರು ತಿಳಿದಾಗೆ ಬರೀ ಸಾಲಕ್ಕೆ ಮಾತ್ರ ಬರುವಂಥ ಪ್ರವೃತ್ತಿ ಆಗಬಾರ್ದು ನಮ್ಮ ಜನರು. ಹಣ ತಗೊಂಡು ಕೆನರಾ ಬ್ಯಾಂಕಲ್ಲೋ ಅಥವಾ ಇನ್ಯಾವುದೋ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲೋ ಇಡೋದು, ಸಾಲಕ್ಕೆ ಮಾಡಿ ಹಿಡ್ಕೊಂಡು ಇಲ್ಲಿಗೆ ಬರೋದು, ಇದು ನಮ್ಮ ಜನರಲ್ಲಿ ಮೊದಲು ಬಹಳ ಇತ್ತು, ಇತ್ತೀಚಿನ ವರ್ಷಗಳಲ್ಲಿ ಅದು ಕಡಿಮೆ ಆಗಿದೆ ಅಂತೇಳಿ ನಾನು ಅದು ಕೂಡ ಭಾವಿಸಿದ್ದೇನೆ. ಮುಂದಿನ ದಿನಮಾನಗಳಲ್ಲೂ ಅಷ್ಟೇ ತಾವೆಲ್ಲ ನಿರೀಕ್ಷೆ ಏನಿಟ್ಟಿದ್ರಿ ಈ ಒಂದು ಶಾಖೆಯ ಮುಖಾಂತರ ಈ ಭಾಗದ ಎಲ್ಲ ರೈತರಿಗೂ ಕೂಡ ನಾವು ಬೆಳೆ ಸಾಲವನ್ನು ಕೊಡ್ತಕ್ಕಂಥ ಯೋಜನೆ ಇಟ್ಟಿದೆ.
ಯಾವೊಬ್ಬ ರೈತನು ಕೂಡ ನಮ್ಮ ಜಿಲ್ಲೆನಲ್ಲಿ ಪಹಣಿ ಇರ್ತಕ್ಕಂಥವರು ಯಾವುದೇ ಸಿವಿಲ್ ವ್ಯಾಜ್ಯ ಇಲ್ಲದೆ ಇದ್ರೆ ಅವರೆಲ್ಲರಿಗೂ ಕೂಡ ಸಾಲ ಕೊಡುವಂತ ಉದ್ದೇಶ ನಾವಿಟ್ಟಿದೆ. ಮುಂದಿನ ದಿನಮಾನಗಳಲ್ಲೂ ಅಷ್ಟೇ, ಈಗಾಗಲೇ ರವಿ ಅವರು ಹೇಳಿದ್ರು 1 ಕೋಟಿ 2 ಕೋಟಿ 17 ಸಹಕಾರ ಸಂಸ್ಥೆಗಳಿಗೆ ಇನ್ನೂ ನಮ್ಮ ಸಾಲ ಬಿಡುಗಡೆ ಆಗಿಲ್ಲ ಅಂತೇಳಿ, ಆ ಸಾಲನೂ ಕೂಡ ಇವತ್ತು 1 ವಾರ 10 ದಿವಸದಲ್ಲಿ ಎಲ್ಲ ಸೊಸೈಟಿಗಳಿಗೂ ಕೂಡ ಅವರ ಏನು ಬೇಡಿಕೆ ಇದೆ ಬೇಡಿಕೆಗೆ ಅನುಸಾರವಾಗಿ ನಾವು ಹಣವನ್ನು ಬಿಡುಗಡೆ ಮಾಡಿಕೊಡ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ನಿನ್ನೆ ಮೊನ್ನೆ ನಾವು ಇಲ್ಲಿ ಬೂರಳ್ಳಿ ಸೊಸೈಟಿ ಇದ್ದು, ಮತ್ತೆ ದ್ವಾರಾಳ್ ಸೊಸೈಟಿ ಇದ್ದು, ಹಾಗೆ ಕಾಂಡೂರ್ಜ ಸೊಸೈಟಿ ಇದ್ದು, 3 ಸೊಸೈಟಿ ಇದ್ದು, ಮಂಜೂರಾತಿ ನೀವು ಪತ್ರ ನೀವು ಕೊಡ್ತಾರೆ ಖಾತೆ ಇರೋರಿಗೆ. ಈಗಾಗಲೇ ಖಾತೆಗೆ ನಿಮಗೆ ಹಣನೂ ಕೂಡ ವರ್ಗಾವಣೆ ಆಗಿದೆ, ನೀವು ಬ್ಯಾಂಕಲ್ಲಿ ಹೋಗಿ ಬ್ರಾಂಚಲ್ಲಿ ತೆಗೆದುಕೋಬಹುದು, ಅದರಲ್ಲಿ ಯಾವುದೇ ಇದೇನಿಲ್ಲ. ಆದರೆ ಬ್ಯಾಂಕ್ನಲ್ಲಿ ನಾನು ತಿಳಿದಾಗೆ 6 ಗಂಟೆ 7 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂಬಿಡು. ನಾನು ಯಾಕಪ್ಪ ಹಿಂಗೆ ಕ್ಯೂ ನಿಂತ್ಕೊಳ್ತಾರೆ ಅಂದರೆ, ನಮ್ಮ ಶಿವಕುಮಾರ್ ಹೇಳ್ತಾ ಇದ್ರು ಹುಣಸೇಹಳ್ಳಿ ಸೊಸೈಟಿ ಅಧ್ಯಕ್ಷರು, ಅಯ್ಯೋ ಕೆಲವು ಸರಿ 800 ಜನ ಒಟ್ಟಿಗೆ ಬಂದ್ಬಿಟ್ಟಿದ್ರು ಸರ್ ನನ್ನ ಬ್ಯಾಂಕ್ ಹತ್ರಕ್ಕೆ. ಆ ರೀತಿಯ ಒತ್ತಡ ರೈತರಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದನೇ ಇವತ್ತು ಎಲ್ಲ ಕಡೆ ಎಲ್ಲ ಹೋಬಳಿ ಕೇಂದ್ರಗಳನ್ನು ಕೂಡ ಒಂದೊಂದು ಶಾಖೆಯನ್ನು ಪ್ರಾರಂಭ ಮಾಡಿ ಯಾವ ರೈತರು ಕೂಡ ಸಿರಾಕ್ ಹೋಗಬಾರ್ದು, ಅಂದರೆ ಸಿರಾಕ್ ಹೋಗಬಾರ್ದು ಅಂದರೆ ಬ್ಯಾಂಕ್ಗೋಸ್ಕರ ನಿಮ್ಮ ಮನೆ ಭಾಗದಲ್ಲೇ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಶಾಖೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ರೈತರು ಏನು ಹಾಲನ್ನು ಹಾಕ್ತಾರೆ ಅವ್ರಿಗೆ ಭಾಳ ಅನುಕೂಲ ಆಗ್ತದೆ. ಇದು ನಮ್ಮ ಬೆಳೆ ಸಾಲ ತಗೊಳ್ಳೋರು ಇವರು ಎಲ್ಲ ಅವ್ರು ಯಾವುದೋ ಅಪರೂಪಕ್ಕೆ ಬ್ಯಾಂಕಿಗೆ ಬರುವಂಥವ್ರು, ಆದರೆ ಹಾಲಿನ ಬಟವಾಡಿಗಳಿಂದ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಸಹಾಯ ಆಗ್ತದೆ ಅಂತಕ್ಕಂಥದ್ದನ್ನು ಮನಗಂಡು ಈ ರೀತಿಯ ಶಾಖೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದರ ಅನುಕೂಲ ತಾವೆಲ್ಲ ಪಡ್ಕೋಬೇಕು. ತಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ವ್ಯವಹಾರನು ಕೂಡ ಬ್ಯಾಂಕ್ನಲ್ಲಿ ನಮ್ಮ ಶಾಖೆನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲ ದೊಡ್ಡ ಮನಸ್ಸು ಮಾಡ್ತೀರಿ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಅನ್ನೋದನ್ನು ಸವಿಸ್ತಾರವಾಗಿ ತಮಗೆ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು 1955 ಪ್ರಾರಂಭ ಆಗಿ ಈಗಾಗಲೇ 64 ವರ್ಷಗಳು ಸಂದಿವೆ. ಈ ಬ್ಯಾಂಕು 1955 ಪ್ರಾರಂಭವಾಗಿ ಪ್ರಾರಂಭದಲ್ಲಿ ಕೆಲವು ಏರುಪೇರುಗಳನ್ನು ಕಂಡರೂ ಸಹ ಸನ್ಮಾನ್ಯ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ 2007 ಈಚೆಗೆ ಸತತವಾಗಿ ಪ್ರಗತಿಯನ್ನು ಕಂಡಿದೆ. ಮುಖ್ಯ ಉದ್ದೇಶವಾದ ಈ ಜಿಲ್ಲೆಯ ಎಲ್ಲ ರೈತರಿಗೆ ಅವರಿಗೆ ವ್ಯವಸಾಯಕ್ಕೆ ಬೇಕಾದ ಸಾಲಗಳನ್ನು ಒದಗಿಸುವಂಥ ಒಂದು ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಈ ಬ್ಯಾಂಕಿನ ಪ್ರಗತಿಯಲ್ಲಿ ಬೆಳವಣಿಗೆಯಲ್ಲಿ ಈ ದಿವಸ ಒಂದು ಮಹತ್ವದ ದಿನ ಅಂತ ನಾನು ಭಾವಿಸಿದ್ದೀನಿ. ಬ್ಯಾಂಕು ಪ್ರಾರಂಭವಾಗಿ ಸಣ್ಣ ಪ್ರಮಾಣದಲ್ಲಿ ಶಾಖೆಗಳನ್ನು ಹೊಂದಿ ಪ್ರಾರಂಭ ಆದಮೇಲೆ 28 ಶಾಖೆಗಳನ್ನು ಹೊಂದಿದ ಬ್ಯಾಂಕು 29ನೇ ಶಾಖೆಯನ್ನು ನಾವು ಈ ದಿವಸ ಪ್ರಾರಂಭ ಮಾಡಿದ್ದೀವಿ. ಇನ್ನೊಂದು 2 ತಿಂಗಳ ಒಳಗಾಗಿ ಇನ್ನೊಂದು 13 ಶಾಖೆಗಳ ಪ್ರಾರಂಭ ಆಗಿ ಒಟ್ಟಿಗೆ 42 ಶಾಖೆಗಳು ಈ ವರ್ಷದಲ್ಲೇ ಈ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳನ್ನು ಶಾಖೆಗಳು ಸ್ಥಾಪನೆ ಆಗಲಿವೆ. ಮುಂದಿನ ವರ್ಷದಲ್ಲಿ ಇನ್ನೂ 8 ಶಾಖೆಗಳನ್ನು ಪ್ರಾರಂಭ ಮಾಡುವಂಥ ಒಂದು ಗುರಿಯನ್ನು ಹೊಂದಿದ್ದಾರೆ. ಏನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಏನು ಉದ್ದೇಶ ಹೊಂದಿದೆ ವಿಶೇಷವಾಗಿ ರಾಜಣ್ಣದ್ದು ನನ್ನ ಭಾವನೆ. ಯಾಕೆಂದರೆ ಅವರ ಮಾತಿನಂತೆ ನಾವು ಹೋದರೆ ಒಂದು ಒಳ್ಳೆ ದೇಶವನ್ನು ಒಂದು ಒಳ್ಳೆ ರಾಜ್ಯವನ್ನು ಏನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದರು ರಾಮರಾಜ್ಯದ ಕಲ್ಪನೆಯನ್ನು ಮಾಡ್ಬೋದು ಅವ್ರ ಮಾತು ಹಿತವಾದನ್ನ ಏನು ಹೇಳಿರೋ ಅದನ್ನು ನಾವು ಪಾಲನೆ ಮಾಡಿದ್ದೇನೆ ಅಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗಾಗಲೇ ತಮಗೆ ಗೊತ್ತಿದೆ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ದಿಗ್ಗಜ ಅನ್ನಿಸ್ಕೊಂಡರು ಕೆ ಎನ್ ರಾಜಣ್ಣ. ನನಗೆ ತಿಳಿದ ಮಟ್ಟಿಗೆ ನಾನು ಭಾಳ ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದೆ. ಏನಾಗಿದೆ ನಾನು ರಾಜಕೀಯವಾಗಿ ಮಾಡಲೇ ಕೊಂಚೆ ಎಕ್ಸ್ಟ್ರಾ ಡಬ್ಬಲ್ ವಸ್ತೇ ಮನೆಗೆ ದಾನಿಕೇನೆ ಮನ ಬ್ರಾಂಚ್ಗೆ ಸಮಾಧಾನ ಏಂಟಿ ಒಂದು ಸಮಾಧಾನ ಉಂದು ಕನೆಕ್ಷನ್ ಉಂದು ಕನೆಕ್ಷನ್ ಏಂಟಿ ಈ ಬ್ರಾಂಚಿ మీ అందరికీ ఏమేమి కావాలో అర్థం చేసుకునే బ్యాంక్ బ్రాంచ్ ఎవరైతే ఎవరు ఎవరైతే సీడ్స్ ప్రొడ్యూస్ చేయగలుగుతారో ఎవరైతే కనుక ఆ పర్టిక్యులర్ క్రాప్లో ఎలా చేస్తే సీడ్స్ వస్తాయి అంటే కనుక ఎక్స్పర్టీస్ ఉంటే కనుక వాళ్ళు సీడ్స్ ప్రొడ్యూస్ చేయగలుగుతారు. ఎవరైతే కనుక మీ అందరి బాగోగులు అర్థం చేయగలుగుతారో వాళ్ళు ఈ కోఆపరేటివ్ బ్యాంక్లో కూర్చోగలుగు కూర్చుంటారు.
సో దీని అర్థం ఏంటి, మీరు ఈ బ్యాంక్ మీది, ఈ బ్యాంక్ మీది ఎవరిదో కాదు. అది ఈ బ్యాంక్ ఏంటంటే కనుక ఫర్ ఎగ్జాంపుల్ కెనరా బ్యాంక్ ఉంది, స్టేట్ బ్యాంక్ ఉంది, అది గవర్నమెంట్ ఆఫ్ ఇండియా సొంతమైన బ్యాంక్. కొంతమందికి షేర్లు కూడా ఉన్నాయి దాంట్లో, కానీ ఈ బ్యాంక్ కంప్లీట్గా తుమ్కూరు డిస్ట్రిక్ట్ కోఆపరేటివ్ బ్యాంక్ మీ అందరిది. బ్యాంక్ ఎప్పుడు పెద్దదవుతుంది, మీరందరూ దీంతో ఈ బ్యాంక్తో కలిసి పనిచేస్తే పెద్దదవుతుంది. ఇంకొక పాయింట్ ఏంటంటే కనుక ఇందాక రవి గారు చెప్పినారు, కొంతకాలం క్రితం నెబార్డులో ఏం సేవలు పడ్డాయి కనుక 100 రూపాయలు డిస్ట్రిక్ట్ బ్యాంక్ ఇస్తే మేము 60 రూపాయలు ఇచ్చేవాళ్ళం. ఆ డబ్బులు మాకు ఒక వేరే సిస్టంలో వచ్చేవి, కానీ ఇప్పుడు ఆ తక్కువ రేటు ఉన్న డబ్బులు రావట్లే. అందు గురించి ఏం చేసినాము, 100 రూపాయలు ఇస్తున్నాం. కానీ నేను ఈ ఊరికి బెంగళూరుకు వచ్చి 18 నెలలు అయింది. నేను రాజన్న గారికి ఏం చెప్పినాను, రైతులకి ఎంత డబ్బులు కావాలో మీరు మెంబర్లు అయి ఉంటే డిస్ట్రిక్ట్ కోఆపరేటివ్ బ్యాంక్లో, మీరు బ్యాంక్తో సరిగ్గా డీల్ చేస్తూ ఉంటే కనుక ఎంత డబ్బులు కావాలో అంత డబ్బులు నేను ఇస్తాను అని చెప్పాను. ತಾಲೂಕು ಪಂಚಾಯತಿ ಅಧ್ಯಕ್ಷ ಚಂದ್ರಣ್ಣ ದೊಡ್ಡಬಾಣಗೆರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ದಿನಾಂಕ 5/10/2019 ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಚಂದ್ರಣ್ಣ ಹಾಗೂ ತಾಲೂಕು ಪಂಚಾಯತಿ ಸದಸ್ಯರುಗಳು ಶ್ರೀ ಟಿವಿ ವರದಿಗೆ ಸ್ಪಂದಿಸಿ ದೊಡ್ಡಬಾಣಗೆರೆಯ ಎಸ್ಸಿ ಕಾಲೋನಿಯ ದಲಿತರ ಕಷ್ಟ ಸುಖಗಳನ್ನು ವಿಚಾರಿಸಿ ಶೀಘ್ರದಲ್ಲೇ ನೆನೆಗುದಿಗೆ ಬಿದ್ದಿರುವ ನಿವೇಶನದ ಹಕ್ಕುಪತ್ರವನ್ನು ನೀಡುವ ಭರವಸೆ ನೀಡಿದರು. ಈಗ ಮಾತಾಡೋದ್ರಿಂದ ನಾ ಕೊಯ್ರಿ ಕೊಯ್ರಿ ಮಾತಾಡ್ರಿ ಏನಪ್ಪ ಪ್ರಯತ್ನ ಈಗ ಮಾಡ್ಸ್ತಾ ಅಂತ ಹೇಳಿದ್ರೆ ಮಾಡ್ಸಕ್ಕೆಲ್ಲ ಪ್ರಯತ್ನ ಪಡ್ತಾರೆ. ಯಾರು ಯಾರು ಭಾಷೆ ಕಟ್ಟಿದ್ದಿಲ್ಲ, ಎಷ್ಟು ಮನೆ ಇದಾವೆ ಏನು ನೀವು ಇದನ್ನೆಲ್ಲ ಏನಿಗೆ ಗೊಂದ ಸೃಷ್ಟಿ ಮಾಡಿದ್ದೀರಾ? ಕೆಲವೊಂದು ವಿಚಾರಗಳನ್ನ ನಮ್ಮ ಪಂಚಾಯತಿ ಹರಾಜು ಹಾಕಿದ್ದೀರಾ, ಬಿಟ್ಟಾಕ್ರಿ. ನಾವು ಅದಕ್ಕೂ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ನಿಮಗೆ ಸೈಟ್ ಬೇಕು, ಸೈಟ್ ವಿಚಾರ ಮಾತ್ರ ಮಾತಾಡ್ರಿ. ಬೇರೆ ವಿಚಾರಗಳನ್ನ ನಾವು ಅದನ್ನ ಹೊತ್ಕೊಂಡು ಹೋಗ್ತೀವಿ, ಇದನ್ನ ಹೊತ್ಕೊಂಡು ಹೋಗ್ತೀವಿ. ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಅಧ್ಯಕ್ಷ ಚಂದ್ರಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರುಗಳನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ತಾಲೂಕು ಪಂಚಾಯತಿನಲ್ಲಿ ಇವಾಗ ಎಸ್ ಸಿಗಳಿಗೂ ನಾವು ನಿನ್ನೆ ಹೋದ್ವಿ, ಎಸ್ ಸಿಗಳು ಎಸ್ ಸಿ ಕಾಲೋನಿಗೆಲ್ಲ ಕೇರ್ ಕೇರಿ ಎಲ್ಲ ತಿರುಗಾಡ್ಕೊಂಡು ನಾವು ಅವರ ಕಷ್ಟ ಸುಖ ಏನು ಆಲಿಸ್ಕೊಂಡು ಮೊನ್ನೆ ಏನೋ ಸ್ಟ್ರೈಕ್ ಮಾಡಿದ್ರಂತೆಲ್ಲ ನಾವು ಇಲ್ಲಿ ನಮ್ಗೆ ಗೊತ್ತಾಗಲಿಲ್ಲ. ನಾವು ಆದಮೇಲೆ ನಿನ್ನೆ ಹೋಗಿ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ದೊಡ್ಡಬಾಣಗೆರೆ ಎಸ್ ಸಿ ಕಾಲೋನಿಗೆ ಭೇಟಿ ಕೊಟ್ಟು ಅವ್ರಿಗೆ ಸೈಟಿನ ಸಮಸ್ಯೆ ಅಂತ ಸೈಟು 140 ಸೈಟು ಆಗಿದ್ದಾವೆ, ಅವ್ರಿಗೆ 61-62 ಸೈಟ್ ಮಂಜೂರಾಗಿವೆ. ಗ್ರಾಮ ಸಭೆ ಮುಂತಾಗಿನೂ ಆಸಿ ಅರ್ಹ ಫಲಾನುಭವಿಗಳಿಗೆ ಅಲೆ ಮೀಸಲು ಅವ್ರಿಗೋಸ್ಕರನೇ ಮೀಸಲಿಟ್ಟಿದ್ದಾರೆ. ಬಟ್ ಏನು ತೊಂದರೆ ಅಂದರೆ ಲಾಕ್ ನಿಗಮದಲ್ಲಿ ಲಾಕು ವಸತಿ ನಿಗಮದಾಗೆ ಕಂಪ್ಯೂಟರ್ ಲಾಕ್ ಆಗಿರೋದ್ರಿಂದ ಈಗ ಅವ್ರಿಗೆ ಸೈಟ್ ಕೊಡೋಕ್ಕಾಗ್ತಿಲ್ಲ. ಆ ಲಾಕ್ ಓಪನ್ ಆಗ್ತಿದ್ದಂಗೆ ಸೈಟ್ಗಳು ಅವ್ರಿಗೆ ಏನು 61-62 ಇದ್ದಾರೆ ಅವ್ರಿಗೆ ಸೈಟು ಕೊಡ್ತೀವಿ, ಹಕ್ಕುಪತ್ರ ಕೊಡ್ತೀವಿ. ಆಲೆ ಎಲ್ಲ ಗ್ರಾಮ ಸಭೆ ಮುಂತಾಗಿ ಆಗಿ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೀವಿ, ಅವರಿಗೆ ಸೈಟ್ ಕೊಡ್ತೀವಿ. ಈ ಬಯಲು ಮುಕ್ತ ಶೌಚಾಲಯ ಇದ್ದು ನಮಗೆ ಏನು ಗಮನಕ್ಕೆ ಬಂದಿಲ್ಲ. ಅದು ಯಾರು ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೋ, ಇಲ್ಲ ತಪ್ಪು ಮಾಹಿತಿ ಅಲ್ಲ, ಇಡೀ ಶಿರಾ ತಾಲೂಕು ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಗಳು ಬಯಲು ಮುಕ್ತ ಶೌಚಾಲಯ ಅಂತ ಘೋಷಣೆ ಆಗಿದೆ. ಘೋಷಣೆ ಆಗೈತೆ
ಇರಲಿಲ್ಲ. ಈಗ ದೊಡ್ಡಪಾಂಡಿಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದ್ದಾದ್ರೂ ಬಹಿರ್ಮುಕ್ತ ಶೌಚಾಲಯ ಅಂತ ಹೆಂಗೆ ನಮ್ಮ ನಾವಿನ್ನೂ ಬಂದಿರಲಿಲ್ಲ, ನಮ್ಮ ಗಮನಕ್ಕೆ ಅಂತೂ ಇದು ಬಂದಿಲ್ಲ. ಅದು ಯಾರು ಏನು ಹೇಳಿದಾರೋ ಸರ್, ಶೌಚಾಲಯ ಮುಕ್ತ ಮಾಡಿದ್ರಾಗೆ ನಾವು ನೋಡಿದ ಪ್ರಕಾರ ನಿನ್ನೆ ಬಾಣಗೇರಿಗೆ ಹೋದಾಗ ಅಲ್ಲಿ ಶೌಚಾಲಯ ಮಾಡ್ಕೊಂಬಕ್ಕೆ ಎಸ್ ಸಿ ಕಾಲೇಜು ನೋಡಲಿಕ್ಕೆ ಜಾಗನೇ ಇಲ್ಲ, ಅವಕಾಶನೇ ಇಲ್ಲ. ಅದರಿಂದ ಈಗ ಹೊಸ್ದಾಗಿ ಸೈಟ್ ಕೊಡ್ತಾರಲ್ಲ, ಹೊಸ್ದಾಗಿ ಸೈಟ್ ಕೊಡುವಾಗ ಎಲ್ಲರಿಗೂ ಮನೆ ಆದಾಗ ಮುಕ್ತ ಶೌಚಾಲಯ ಅದೇ ಆಗುತ್ತೆ. ಈಗಂತೂ ಅಲ್ಲಿ ಆ ಜಾಗದಾಗ ಮಾಡೋಕ್ಕಂತೂ ಜಾಗನೇ ಇಲ್ಲ, ಸ್ಥಳನೂ ಇಲ್ಲ. ಅದರಿಂದ ಮುಕ್ತ ಶೌಚಾಲಯ ಮಾಡೋಕ್ಕೆ ಅಲ್ಲಿ ಅವಕಾಶ ಮಾಡ್ಬೋದಾಗಿತ್ತು, ಅದು ನಮ್ಮ ಗಮನಕ್ಕೂ ಬಂದಿಲ್ಲ. ಇವಾಗ ಗಮನಕ್ಕೆ ಏನಾದರೂ ಬಂದಿರ್ಬೋದೇನೋ, ಅದು ನೋಡಿ ಮುಂದೇನಾದರೂ ಆಗ ಇದ್ದರೆ ಅದನ್ನ ಕ್ರಮ ತಗೊಂಡು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈಗ ಸೈಟ್ಗಳಾಗ್ತಾವಲ್ಲ, ಆ ಸೈಟ್ನಾಗೆ ಬೈಲು ಮುಕ್ತ ಶೌಚಾಲಯ ಮಾಡ್ಬೋದು. ಹೊಸ ಸೈಟ್ ಕೊಡ್ತೀವಲ್ಲ, ಈಗ ಲಾಗಿಂಗು ಲಾಕ್ ಆಯ್ತು, ಅದು ಓಪನ್ ಆದ ಸೈಟ್ ಕೊಟ್ಟರೆ ಏನೇನು ಅವರೇ ಎಲ್ಲ ಮಾಡ್ಕೊಂಬಿಡ್ತಾರೆ ಸರ್, ಏನೇನಿರುತ್ತೆ ಎಲ್ಲ ಬಂದ್ಬಿಡುತ್ತೆ. ಮನೆಗಳು ಬರೀ ಆಶ್ರಯ ಬಸವ ಕಲ್ಯಾಣ ಅಂಬೇಡ್ಕರು ಅವೆಲ್ಲ ಮನೆ ಬರ್ತಾವಲ್ಲ, ಅದ್ರಾಗ ಹಾಕೊಂಡು ಅದ್ರಾಗೆ ಒಂದು ಶೌಚಾಲಯ ಮಾಡಿದ್ರೇ ಅವ್ರಿಗೆ ಬಿಲ್ಲು ಕೊಡೋದು ಅಂತ ಒಂದು ಗೌರ್ಮೆಂಟ್ ರೂಲ್ಸ್ ಆಗಿ ಅದು ಅದ್ರ ಪ್ರಕಾರ ಅವರು ಮಾಡ್ಕೊಂಬಕ್ಕೆ ಸರಿ ಆಗ್ತದೆ. ಆ ಸೈಟ್ಗಳು ಕೊಟ್ಟರೆ ಸರ್ ಅಲ್ಲಿ 90 ಭಾಗ ಸಮಸ್ಯೆ ಪರಿಹಾರ ಆಗಲ್ಲ, ಕೊಡಬೇಕಲ್ಲ ಸೈಟ್ ಸರ್. ಯಾಕೆ ಅಲ್ಲಿ ಸೈಟಿನ ಅವಶ್ಯಕತೆ ಐತೆ ಅಲ್ಲಿ 30 ಕೊಟ್ಟಿರ್ತಾರೆ, ಯಾವ್ದಾರ ಒಂದು ಮೂಲೆ ಮುಕ್ಕಾಗಿ ಒಂದಷ್ಟು ಅವು ಬಂದಿರ್ತವೆ, 20-30 ಬಂದಿರ್ತವೆ. ಅವನ್ನೆಲ್ಲ ಇನ್ನೊಂದು 1-2 ತಿಂಗಳೊಳಗೆ ಲಾಗಿಂಗ್ ಓಪನ್ ಆದಿಟ್ಕೆ ಅವರಿಗೆ ಫಸ್ಟ್ ಅದೇ ಕೆಲಸನ ಮಾಡೋಕ್ಕೆ ನಾವು ರೆಡಿ. ಶಿರಾ ತಾಲೂಕು ಮಡಿವಾಳ ಮಾಚಿದೇವ ಸಂಘ ಹಾಗೂ ಟ್ರಸ್ಟ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನಿಸಲಾಯಿತು. 64ನೇ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತರಾದ ಲಕ್ಷ್ಮಣ್ ಹಾಗೂ ಸತೀಶ್ ರವರಿಗೆ ಮಡಿವಾಳ ಸಮುದಾಯದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಬಿಕೆ ಈಶ್ವರ್, ಶ್ರೀ ವೀರಗಂಟಿ ಮಾಚಿದೇವ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ಎನ್ ಮಹೇಶ್ ಕುಮಾರ್, ಕಾರ್ಯದರ್ಶಿಗಳಾದ ನಟರಾಜ್, ಭೂತೇಶ್, ಕರಿಯಪ್ಪ, ತಿಮ್ಮರಾಜು, ದೇವರಾಜಪ್ಪ, ರಂಗನಾಥ್, ಮಂಜುನಾಥ್, ಹನುಮಂತರಾಯಪ್ಪ, ಗಂಗಾಧರ್, ಕರಿಯಣ್ಣ, ದೇವಸ್ಥಾನದ ಅರ್ಚಕರಾದ ಉಮೇಶ್ ಹಾಗೂ ಮಡಿವಾಳ ಸಮುದಾಯದವರು ಉಪಸ್ಥಿತರಿದ್ದರು. ಬಿಕೆ ಈಶ್ವರ್ ಅಧ್ಯಕ್ಷರು, ಶಿರಾ ತಾಲೂಕು ಮಡಿವಾಳ ಸಂಘ. ಕನ್ನಡ ರಾಜ್ಯೋತ್ಸವ 64ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಅದೇ ರೀತಿ ನಮ್ಮ ಶಿರಾ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾದಂಥ ನಮ್ಮ ಶಿಕ್ಷಕರಾದ ಲಕ್ಷ್ಮಣ್ರವರು ಹಾಗೂ ರಂಗಭೂಮಿ ಕಲಾವಿದರಾದ ಸತೀಶ್ರವರು ಈ ಒಂದು ನಮ್ಮ ತಾಲೂಕಿನ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾಗಿದ್ದಾರೆ. ಅವರಿಗೆ ನಮ್ಮ ಶಿರಾ ತಾಲೂಕು ಮಡಿವಾಳ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಅವರಿಗೆ ಇಂದು ನಮ್ಮ ಒಂದು ಸನ್ಮಾನವನ್ನು ಸಿಡ್ಕೊಂಡಿದ್ವಿ. ನಮ್ಮ ಎಲ್ಲ ಕುಲ ಬಾಂಧವರು ಒಂದು ದೇವಸ್ಥಾನದಲ್ಲಿ ಇವತ್ತು ಕಲಿತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ. ಶಿರಾ ತಾಲೂಕು ಮಡಿವಾಳ ಸಂಘ ಹಾಗೂ ಶ್ರೀ ವೀರಗಂಟೆ ಮಡಿವಾಳ ಮಾಚಿದೇವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ. ಮಹೇಶ್, ವೀರಗಂಟೆ ಮಡಿವಾಳ ಮಾಚಿದೇವರ ಟ್ರಸ್ಟ್ ಅಧ್ಯಕ್ಷ. ಮುನ್ನೆ ನೀಡಿದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಲಕ್ಷ್ಮಣ್ ಸರ್ಗೂ ಹಾಗೂ ಸತೀಶ್ ಅವರಿಗೂ ನಮ್ಮ ಮಡಿವಾಳ ಸಮಾಜದ ವತಿಯಿಂದ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂರ್ವ ಯಶಸ್ವಿಯಾಗಿ ನೆರೆಸಿಕೊಟ್ಟ ಎಲ್ಲ ಇವರಿಗೆಲ್ಲ ಧನ್ಯವಾದ. ಭೂತೇಶ್, ಮಡಿವಾಳ ಸಂಘದ ಕಾರ್ಯದರ್ಶಿ ಹಾಗೂ ಸಂಘಟನಾ ಕಾರ್ಯದರ್ಶಿ. ಈ ಮಡಿವಾಳ ಜನಾಂಗದ ಸಮಾವೇಶದಲ್ಲಿ ಈ ಕನ್ನಡ ರಾಜ್ಯೋತ್ಸವದ ಪುರಸ್ಕೃತರಾದ ಶಿಕ್ಷಕ ವೃಂದದ ಲಕ್ಷ್ಮಣ್ ಸರ್ ಹಾಗೂ ರಂಗಭೂಮಿ ಕಲಾವಿದರಾದ ಸತೀಶ್ ಅವರಿಗೆ ಕನ್ನಡ ಪುರಸ್ಕೃತರ ಆಗಿದ್ದರು. ಅವರನ್ನು ನಮ್ಮ ಸಮಾಜದ ವತಿಯಿಂದ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತ ಶಿಕ್ಷಕರ ವಿಭಾಗದ ಲಕ್ಷ್ಮಣ್ ಸರ್ ಮತ್ತು ರಂಗಭೂಮಿ ಕ್ಷೇತ್ರದಿಂದ ಸತೀಶ್ ಅವರಿಗೆ, ನಮ್ಮ ಶಿರಾ ತಾಲೂಕು ಮಡಿವಾಳ ಮಾಚಿದೇವ ಸಂಘ ಹಾಗೂ ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರು ಭಾಗವಹಿಸಿದ್ದಕ್ಕೆ ಅವರಿಗೆಲ್ಲರೂ ಧನ್ಯವಾದಗಳನ್ನು. ಲಕ್ಷ್ಮಣ್ ಜಿ ಡಿ ಎಸ್ ಗುಳಿಗೆರಳ್ಳಿ ಶಿಕ್ಷಕರು, ಸುಮಾರು 27 ವರ್ಷಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕ ವೃತ್ತಿಯನ್ನು ಸಲ್ಲಿಸಿದ್ದೀನಿ.
ಈ ಒಂದು ಸೇವೆಗೆ ನಮ್ಮ ತಾಲೂಕಿನ ಹಿಂದುಳಿದ ಸಮಾಜದ ವರ್ಗದವರು ಮಡಿವಾಳ ಸಂಘದವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸನ್ಮಾನಕ್ಕೆ ನಾನು ಚಿರಋಣಿಯಾಗಿದ್ದು ಈ ಎಲ್ಲ ನಮ್ಮ ಕುಲಬಾಂಧವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸತೀಶ್ ಕುಮಾರ್ ಅಂತ. ನಾನು ಹುಟ್ಟಿದ್ದು ಹಳ್ಳಿ, ಬೆಳೆದಿದ್ದು ನಗರ. ನಮ್ಮ ವಂಶದಲ್ಲೇ ಈ ಕಲೆ ಅಂತಕ್ಕಂಥದ್ದು ನೆಲೆ ಮಾಡಿರ್ತಕ್ಕಂಥ ಒಂದು ವಂಶ ನಮ್ಮದು. ನಮ್ಮ ತಾತರು ಯಕ್ಷಗಾನ ಕಲಾವಿದರಾಗಿದ್ದರು. ನಾನು ಕೂಡ ಅದೇ ಥರ ರಂಗಭೂಮಿ ಕಲೆಯಲ್ಲಿ ಏನೋ ಅಲ್ಪ ಸ್ವಲ್ಪ ನಾಟಕಗಳನ್ನ ಆಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. 64ನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ, ಶಿರತ್ ತಾಲೂಕು ಪ್ರಶಸ್ತಿಗೆ ರಂಗಭೂಮಿಯಿಂದ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿತು. ಆದ್ದರಿಂದ ನಮ್ಮ ಕುಲ ಬಾಂಧವರು ಎಲ್ಲರೂ ಒಟ್ಟಿಗೆ ಸೇರಿ ನಮಗೆ ಸನ್ಮಾನಿಸಿ ಗೌರವಿಸಿದ್ದಕ್ಕೆ ಭಾಳ ಖುಷಿಯಾಗಿದೆ. ಅಭಿನಂದನೆಗಳನ್ನು ನಮ್ಮ ಕುಲ ಬಾಂಧವರಿಗೆ ಸಲ್ಲಿಸ್ತಾ ಇದ್ದೀನಿ. ಎಲ್ಲಿ ಸಂಘ ಹಾಗೂ ವೀರಗಂಟೆ ಮಡಿವಾಳ ಸಂಘದಿಂದ ಮೂರನೇ ಕನ್ನಡ ರಾಜ್ಯೋತ್ಸವ ಸಲುವಾಗಿ ಇಬ್ಬರು ಈ ದಿನ ನಮ್ಮ ಸಮುದಾಯದ ಇಬ್ಬರು ಪ್ರತಿಭೆಗಳನ್ನು ಸನ್ಮಾನ ಮಾಡಿರ್ತಕ್ಕಂಥ ನಿಜಕ್ಕೂ ಕೂಡ ತುಂಬ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಕಾರಣ ಏನಪ್ಪಾ, ತೀರ ತಳ ಸಮುದಾಯ ಇವತ್ತು ಸಾಕಷ್ಟು ಕೂಡ ಪ್ರತಿಭೆಗಳನ್ನು ಹುಡುಕ್ತಕ್ಕಂಥ ಪ್ರಯತ್ನದಲ್ಲಿ ಸಾಕಷ್ಟು ಸೋಲುಗಳನ್ನು ಕಾಣ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಆದರೆ ವೀರ ಎಲ್ಲೋ ಒಂದು ಕಡೆ ಬೆರಳೆಣಿಕೆಯಷ್ಟು ನಮ್ಮ ಸಮಾಜದ ಪ್ರತಿಭೆಗಳು ಇಂದು ಎಲ್ಲೋ ಒಂದು ಕಡೆಗೆ ಗುರುತಿಸ್ತಕ್ಕಂಥ ಕಾರ್ಯವನ್ನು ಈ ದಿನ ತಾಲೂಕು ಮಡಿವಾಳ ಸಂಘ ಮಾಡ್ತಾ ಇದೆ. ನಿಜಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಕಾರಣ ಏನಪ್ಪ ಅಂತಂದರೆ, ಶೈಕ್ಷಣಿಕವಾಗಿ ಶೈಕ್ಷಣಿಕ ರಂಗದಲ್ಲಿ ಸಾಕಷ್ಟು ಸುಮಾರು 22 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಇವತ್ತು ತಾಲೂಕು ಕನ್ನಡ ರಾಜ್ಯೋತ್ಸವ ಸಮಿತಿ ಇವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನನಗೆ ಆಗ್ತಕ್ಕಂಥ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತ ನಾನು ಕೂಡ ಭಾವಿಸ್ತೀನಿ. ಅದೇ ರೀತಿಯಾಗಿ ಸತೀಶ್ ಅವರು ರಂಗಭೂಮಿ ಕಲಾವಿದರು, ಹಾಗೆ ಈ ಶಿರಾ ತಾಲೂಕಿನಲ್ಲಿ ಸಾಕಷ್ಟು ಕೂಡ ರಂಗಭೂಮಿ ಕಲಾಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಹೆಸರನ್ನು ಮಾಡಿರ್ತಕ್ಕಂಥವರು, ಸಾಧನೆಯನ್ನು ಮಾಡಿರ್ತಕ್ಕಂಥವರು. ಈ ಸಾಧನೆಗೆ ನಾವೆಲ್ಲರೂ ಕೂಡ ಇವರನ್ನು ಗುರುತಿಸಿ, ಇಬ್ಬರನ್ನು ಗುರುತಿಸಿ ಇವತ್ತು ಅವರನ್ನು ಸನ್ಮಾನ ಮಾಡಿರ್ತಕ್ಕಂಥದ್ದು ಈ ಒಂದು ಮಡಿವಾಳ ಸಂಘ ಮತ್ತು ವೀರಗಂಟೆ ಮಡಿವಾಳ ಯುವಕ ಸಂಘ ಇವಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.